ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳ ಭಾಗ ಒಂದು ಕರೆಂಟ್ ಅಫೈರ್ಸ್ ಬಗ್ಗೆ, ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಯೋಜನೆಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಯೋಜನೆಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂದ್ರೆ, ಇಲ್ಲಿ ನಾವು ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಯೋಜನೆಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬಂದು ಮುಂಬೈ, ಆಪ್ಷನ್ ಬಿ ಬಂದು ಪೂನಾ, ಆಪ್ಷನ್ ಸಿ ಬಂದು ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಬಂದು ತೆಲಂಗಾಣ. ನೋಡಿ, ನಾವು ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದಾಗ ಸ್ವಲ್ಪ ನಮಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಆ ಪ್ರಶ್ನೆಗೆ ನಿಯರೆಸ್ಟ್ ಇರ್ತಕ್ಕಂಥ ಉತ್ತರ ಯಾವುದು ಅಂತ ಗೆಸ್ ಮಾಡ್ತಕ್ಕಂತಹ ಒಂದು ಆಪ್ಷನ್ ಅನ್ನು ಕೂಡ ನಾವು ಹುಡುಕ್ತಾ ಹೋಗಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಆಪ್ಷನ್ ಏನಿದೆ, ಜಮ್ಮು ಕಾಶ್ಮೀರ ಅಂತ ಇದೆ, ಇನ್ನೊಂದು ಆಪ್ಷನ್ ಬಂದು ತೆಲಂಗಾಣ ಅಂತ ಇದೆ. ಸೊ ಇವೆರಡೂ ಕೂಡ ಏನಪ್ಪಾ ಅಂದ್ರೆ ಛತ್ರಪತಿ ಸಂಭಾಜಿ ಮಹಾರಾಜ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ರಾಜ್ಯಗಳಲ್ಲ. ಉಳಿದಂತದ್ದು ಯಾವುದು, ಮುಂಬೈ ಮತ್ತೆ ಪೂನಾ ಏನಪ್ಪಾ ಅಂದ್ರೆ ಉಳಿದಂತವು ರಿಲೇಟೆಡ್ ಆಗಿರ್ತಕ್ಕಂಥವು. ಇನ್ನು ಇಲ್ಲಿ ಬಂದ್ರೆ ಮುಂಬೈಯಲ್ಲಿ ಏನಪ್ಪಾ ಅಂದ್ರೆ, ಮುಂಬೈನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಒಂದು ಕರಾವಳಿ ರಸ್ತೆ ಯೋಜನೆಯನ್ನ ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಮುಂಬೈನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಏನಿದು ಕೋಸ್ಟಲ್ ರೋಡ್ ಕರಾವಳಿ ರಸ್ತೆ ಯೋಜನೆ? ಮುಂಬೈನ ಮರೀನಾ ಡ್ರೈವ್ ನಿಂದ ಬಾಂದ್ರಾ ವರ್ಲಿ ಸಿ ಲಿಂಕ್ ಗೆ ಸಂಪರ್ಕ ಕಲ್ಪಿಸುವ ಒಂದು ಯೋಜನೆ ಅಂದ್ರೆ, ಮುಂಬೈನ ಮರೀನಾ ಡ್ರೈವ್ ನಿಂದ ಬಾಂದ್ರಾ ವರ್ಲಿ ಸಿಗೆ ಆ ಲಿಂಕ್ ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಯೋಜನೆ. ಇದು ಸಮುದ್ರದೊಳಗಿನ ದೇಶದ ಮೊದಲ ಸುರಂಗ ರಸ್ತೆ. ನೋಡಿ, ನಮ್ಗೆ ಸಮುದ್ರದ ಒಳಗಿನ ದೇಶದ ಮೊದಲ ಸುರಂಗ ರಸ್ತೆ ಯಾವುದು ಅಂತ ಹೇಳಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದ್ ಯಾವುದು ಅಂದ್ರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಯೋಜನೆ ಎಲ್ಲಿ ಇದೆ ಅಂದ್ರೆ ಮುಂಬೈನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇನ್ನ ಈ ಒಂದು ರಸ್ತೆ ಕರಾವಳಿ ಯೋಜನೆಯನ್ನ ಮೇಘಾ ಇಂಜಿನಿಯರಿಂಗ್ ಮತ್ತು NCC ಲಿಮಿಟೆಡ್ ನಿರ್ಮಾಣ ಮಾಡ್ತಾ ಇದೆ ಅಂದ್ರೆ ಯಾವ ಕಂಪನಿ ಅಂತ ಕೇಳ್ತಾರೆ. ಯಾವುದು ಅಂದ್ರೆ ಮೇಘಾ ಇಂಜಿನಿಯರಿಂಗ್ ಮತ್ತು NCC ಲಿಮಿಟೆಡ್ ನಿರ್ಮಾಣ ಮಾಡ್ತಕ್ಕಂಥದ್ದು. ನೋಡಿ, ನಮ್ಗೆ ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಯೋಜನೆಯಲ್ಲಿ ಬರುತ್ತೆ ಅಂದ್ರೆ ಮುಂಬೈನಲ್ಲಿ ಬರತಕ್ಕಂಥದ್ದು. ಇನ್ನ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾರೆ, ಇದನ್ನ ಮರೀನಾ ಡ್ರೈವ್ ನಿಂದ ಬಾಂದ್ರಾ ವರ್ಲಿ ಸಿ ಲಿಂಕ್ ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥದ್ದು. ಇನ್ನ ಇದು ಸಮುದ್ರದೊಳಗಿನ ದೇಶದ ಮೊದಲ ಸುರಂಗ ರಸ್ತೆ. ಇಲ್ಲಿ ಮೊದಲ ಅನ್ನೋ ಪದ ಏನಪ್ಪಾ ಅಂದ್ರೆ ಸ್ಟಾಟಿಕ್ GK ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ ನಮ್ಗೆ. ಮೊದಲ ಪ್ರಧಾನಿ ಆಗಿರ್ಬೋದು, ಮೊದಲ ಸುರಂಗ ರಸ್ತೆ ಆಗಿರ್ಬೋದು, ಮೊದಲ ಟೈಗರ್ ರಿಸರ್ವ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಆ ಒಂದು ಮೊದಲ ಅನ್ನೋ ಪದವನ್ನ ನಾವು ಸ್ಟಾಟಿಕ್ GK ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಈ ಒಂದು ಕಂಪನಿ ಕೇಳ್ತಾರೆ, ಮೆಗಾ ಇಂಜಿನಿಯರಿಂಗ್ ಮತ್ತು NCC ಲಿಮಿಟೆಡ್ ನಿರ್ಮಾಣ ಮಾಡ್ತಾ ಇದೆ. ಇನ್ನ ಮುಂದಿನ ಒಂದು ಚಿಕ್ಕ ಒಂದು ನೋಟಿಫಿಕೇಶನ್ ಏನಿದೆ ಅಂದ್ರೆ, ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನೂತನವಾಗಿ KS ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಹೊಸದಾಗಿ KS ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ. ಇನ್ನ ನೀವು ಕೆಳಗಡೆ ಕಾಣ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡ್ಕೊಂತ ನೀವು ರಿಜಿಸ್ಟ್ರೇಷನ್ ಅನ್ನ ಆಗ್ಬೋದು. ಇನ್ನ ಮುಂದಿನ ಪ್ರಶ್ನೆ ಯಾವ್ದಪ್ಪಾ ಅಂದ್ರೆ, ಇತ್ತೀಚೆಗೆ ಯಾರನ್ನ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ? ನೋಡಿ, ಜಯದೇವ ಅನ್ನೋದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂತಹ ಅತ್ಯಂತ ದೊಡ್ಡ ಹೃದ್ರೋಗ ಸಂಸ್ಥೆ. ಇದರ ನಿರ್ದೇಶಕರಾಗಿ ಇತ್ತೀಚೆಗೆ ನಿವೃತ್ತರಾದಂತವ್ರು ಯಾರಪ್ಪಾ ಅಂದ್ರೆ, ಡಾಕ್ಟರ್ CN ಮಂಜುನಾಥ್ ರವರನ್ನ ಇತ್ತೀಚೆಗೆ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಸ್ಥಾನದಿಂದ ಅವರು ರಿಟೈರ್ಡ್ ಅನ್ನ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನೂತನವಾಗಿ ಯಾರು ನೇಮಕವಾಗಿದ್ದಾರೆ, ಹಾಗಾದ್ರೆ ನೂತನವಾಗಿ ಯಾರು ನೇಮಕ ಆಗಿದ್ದಾರೆ ಅಂದ್ರೆ, ಡಾಕ್ಟರ್ KS ರವೀಂದ್ರನ್ ಅಂತಕ್ಕಂಥವ್ರು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನ ಡಾಕ್ಟರ್ CN ಮಂಜುನಾಥ್ ಅಧಿಕಾರಾವಧಿ ಮುಕ್ತಾಯಗೊಂಡ ನಂತರ ಡಾಕ್ಟರ್ KS ರವೀಂದ್ರನ್ ಆಯ್ಕೆ ಮಾಡಲಾಗಿದೆ. ಅಂದ್ರ ಮುಂಚೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟಾಗಿ ಹೃದ್ರೋಗ ಸಂಸ್ಥೆಗೆ ಸಂಬಂಧಪಟ್ಟಂತಹ ದೊಡ್ಡ ಒಂದು ಆಸ್ಪತ್ರೆ ಇರಲಿಲ್ಲ, ಸಾರ್ವಜನಿಕ ಆಸ್ಪತ್ರೆ. ಸೊ ಆ ಜಯದೇವವನ್ನ ಅತ್ಯಂತ ದೊಡ್ಡ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದಂತಹ ಕೀರ್ತಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸಲ್ತಕ್ಕಂಥದ್ದು. ಅದಾದ್ಮೇಲೆ ಬಂದ್ರೆ ಆ ನಿಮಾನ್ಸ್ ನಿರ್ದೇಶಕರು ಯಾರು ಹಾಗಾದ್ರೆ ಅಂದ್ರೆ, ಪ್ರತಿಮಾ ಮೂರ್ತಿ ಅವರು ಏನಪ್ಪಾ ಅಂದ್ರೆ ನಿಮಾನ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥವ್ರು. ಇನ್ನ ಅದಾದ್ಮೇಲೆ ಬಂದ್ರೆ ಇನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾವ್ದಪ್ಪಾ ಅಂದ್ರೆ, ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಎಷ್ಟು ರಾಮ್ಸರ್ ತಾಣಗಳನ್ನ ಗುರುತಿಸಲಾಗಿದೆ? ನೋಡಿ, ಈ ಒಂದು ರಾಮ್ಸರ್ ತಾಣಗಳನ್ನ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಗುರುತಿಸ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಎಷ್ಟು ರಾಮ್ಸರ್ ತಾಣಗಳನ್ನ ಗುರುತಿಸಲಾಗಿದೆ? ಆಪ್ಷನ್ ಎ ಬಂದು ಒಂದು, ಆಪ್ಷನ್ ಬಿ ಬಂದು ನಾಲ್ಕು, ಆಪ್ಷನ್ ಸಿ ಬಂದು ಎರಡು, ಆಪ್ಷನ್ ಡಿ ಬಂದು ಮೂರು. ನೋಡಿ, ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ನಾಲ್ಕು ಸ್ಥಳಗಳನ್ನ ಏನಪ್ಪಾ ಅಂದ್ರೆ ರಾಮ್ಸರ್ ತಾಣಗಳನ್ನಾಗಿ ಗುರುತಿಸಲಾಗಿದೆ. ಹಾಗಾದ್ರೆ ಯಾವ್ಯಾವವು ಅಂತ ನೋಡೋದಾದ್ರೆ, ಒಂದು ಅಘನಾಶಿನಿ. ಅಘನಾಶಿನಿ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತದೆ. ಅಘನಾಶಿ ನದಿಯ ಪಶ್ಚಿಮಕ್ಕೆ ಹರಿಯುತ್ತದೆ. ಅಘನಾಶಿನಿ ನದಿಯು ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿ. ನಾವು
ಕರ್ನಾಟಕವನ್ನು ತೆಗೆದುಕೊಂಡಾಗ ಪಶ್ಚಿಮ ಕರೀತಕ್ಕಂತಹ ನದಿಗಳನ್ನು ನಾವು ನೋಡಿದಾಗ ಅಘನಾಶಿಯು ಕೂಡ ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂತಹ ಒಂದು ನದಿ. ಇನ್ನ ಮಾಗಡಿ ಕೆರೆ, ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಮಾಗಡಿ ಕೆರೆ. ಇನ್ನ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಇದು ಬಳ್ಳಾರಿಯಲ್ಲಿ ಕಂಡು ಬರುತ್ತದೆ ಅಂಕ ಸಮುದ್ರ. ಇನ್ನ ಕರ್ನಾಟಕದಲ್ಲಿ ಕಂಡು ಬರುವ ರಂಗನತಿಟ್ಟು ಪಕ್ಷಿಧಾಮ ಮೊದಲ ಬಾರಿಗೆ ಕರ್ನಾಟಕದಿಂದ ರಾಮ್ಸಾರ್ ಪಟ್ಟಿಗೆ ಆಯ್ಕೆಯಾಯಿತು. ಪ್ರಶ್ನೆ ಅಂತ ಕೇಳ್ತಾರೆ, ಕರ್ನಾಟಕದ ಮೊದಲ ರಾಮ್ಸಾರ್ ತಾಣವಾಗಿ ಆಯ್ಕೆಯಾದಂತಹ ಪಕ್ಷಿಧಾಮ ಯಾವ್ದಪ್ಪ ಅಂದ್ರೆ ರಂಗನತಿಟ್ಟು. ರಂಗನತಿಟ್ಟು ಎಲ್ಲಿ ಬರುತ್ತೆ ಅಂದ್ರೆ ಮಂಡ್ಯದಲ್ಲಿ ಇರ್ತಕ್ಕಂತಹ ರಂಗನತಿಟ್ಟು ಒಂದು ತಾಲೂಕಿನಲ್ಲಿ ಕೂಡ ಕಂಡು ಬರುತ್ತದೆ. ಇತ್ತೀಚೆಗೆ KEA ಪರೀಕ್ಷೆಯಲ್ಲಿ ಕೇಳದಂತ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ರಂಗನತಿಟ್ಟು ಪಕ್ಷಿಧಾಮ ಯಾವ ತಾಲೂಕಿನಲ್ಲಿ ಕಂಡು ಬರುತ್ತದೆ ಅಂದ್ರೆ ಆ ಒಂದು ರಂಗನತಿಟ್ಟಿನ ಒಂದು ತಾಲೂಕಲ್ಲೇ ಕಂಡು ಬರ್ತಕ್ಕಂಥದ್ದು. ಇನ್ನು ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಇದು ಆ ಬಳ್ಳಾರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಮಾಗಡಿ ಕೆರೆ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಅಘನಾಶಿನಿ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ನಾಲ್ಕು ಏನಪ್ಪಾ ಅಂದ್ರೆ ಕರ್ನಾಟಕದ ರಾಮ್ಸೈ ತಾಣಗಳು ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನ ಈ ರಾಮ್ಸೈರ್ ಸೈಟ್ ಎನ್ನುವುದು ಏನಪ್ಪಾ ಅಂದ್ರೆ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಹೊಂದಿದ ತೇವ ಭೂಮಿ ತಾಣವಾಗಿದೆ. ಅಂದ್ರೆ 1971 ಫೆಬ್ರವರಿ 2 ಅಂತ ಕರಿತೀವಿ ನಾವು ಅಂದ್ರೆ ರಾಮ್ಸಾರ್ ಅಂದ್ರೆ ಅಥವಾ ಆ ಜೌಗು ದಿನವನ್ನಾಗಿ ನಾವೇನ್ ಮಾಡ್ತೀವಿ ಆಚರಣೆಯನ್ನ ಮಾಡ್ತೀವಿ. ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ, ಫೆಬ್ರವರಿ 2 ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ. ಇದನ್ನ 1971 ಆ ಇರಾನ್ನಲ್ಲಿ ಇರ್ತಕ್ಕಂತಹ ರಾಮ್ಸಾರ್ ಜಾಗದಲ್ಲಿ ಇದನ್ನ ಘೋಷಣೆ ಮಾಡಲಾಗ್ತದೆ. ಇನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ರೆಸ್ಪಾಂಡ್ ಬಾಸ್ಕೆಟ್ 2023 ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ರೆಸ್ಪಾಂಡ್ ಬಾಸ್ಕೆಟ್ 2023 ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ ಎ ಬಂದು ಇಸ್ರೋ, ಆಪ್ಷನ್ ಬಿ ಬಂದು ನಾಸಾ, ಆಪ್ಷನ್ ಸಿ ಬಂದು CNSA, ಆಪ್ಷನ್ ಡಿ ಬಂದು ESA ಅಂತಕ್ಕಂತ 4 ಆಪ್ಷನ್ಸ್ ಇದಾವೆ. ಇಲ್ಲಿ ಪ್ರಮುಖವಾಗಿ ರೆಸ್ಪಾಂಡ್ ಬಾಸ್ಕೆಟ್ 2023 ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಸ್ರೋದ ಮುಂಬರುವ ಪ್ರೋಗ್ಮ್ಯಾಟಿಕ್ R&D ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವಶ್ಯಕತೆಗಳ ಆಧಾರದ ಮೇಲೆ ಆ ಬಾಹ್ಯಾಕಾಶ ಅಪ್ಲಿಕೇಶನ್ಗಳ ಕೇಂದ್ರ ಇಸ್ರೋ ಅಹಮದಾಬಾದ್ ಗುರುತಿಸಿದ ಅತ್ಯಂತ ತುರ್ತು ಪ್ರಮುಖ ಸಂಶೋಧನಾ ಸಮಸ್ಯೆಗಳನ್ನ ರೆಸ್ಪಾಂಡ್ ಬಾಸ್ಕೆಟ್ ಗುರುತಿಸಿದೆ. ಅಂದ್ರೆ ಇಸ್ರೋದ ಮುಂಬರ್ತಕ್ಕಂತಹ ಪ್ರೋಗ್ಮ್ಯಾಟಿಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವಶ್ಯಕತೆಗಳ ಆಧಾರದ ಮೇಲೆ ಬಾಹ್ಯಾಕಾಶ ಅಪ್ಲಿಕೇಶನ್ಗಳ ಕೇಂದ್ರ ಇಸ್ರೋ ಅಹಮದಾಬಾದ್ ಗುರುತಿಸಿದ ಅತ್ಯಂತ ತುರ್ತು ಮತ್ತು ಪ್ರಮುಖ ಸಂಶೋಧನಾ ಸಮಸ್ಯೆಗಳನ್ನ ರೆಸ್ಪಾಂಡ್ ಬಾಸ್ಕೆಟ್ ಗುರುತಿಸಿದೆ ಅನ್ನೋದ್ರಲ್ಲೇ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಇನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ 2024 ಎಷ್ಟು ಮಂದಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ? ಅಂದ್ರೆ ಭಾರತದ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನವನ್ನ 2024 ಎಷ್ಟು ಜನರಿಗೆ ನೀಡಲಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ ಎ ಬಂದು 2, ಆಪ್ಷನ್ ಬಿ ಬಂದು 5, ಆಪ್ಷನ್ ಸಿ ಬಂದು 4, ಆಪ್ಷನ್ ಡಿ ಬಂದು 3. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ 2024 ಎಷ್ಟು ಮಂದಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ 5 ಮಂದಿಗೆ ಏನಪ್ಪಾ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಅಲ್ಲಿ ಮೊದಲಿಗೆ ಯಾರಪ್ಪ ಅಂದ್ರೆ ಕಾರ್ಪೂರಿ ಠಾಕೂರ್ ಆಗಿರ್ಬೋದು, ಇನ್ನ ಫಾರ್ಮರ್ ಆಫ್ ಬಿಹಾರ ಚೀಫ್ ಮಿನಿಸ್ಟರ್ ಅಂದ್ರೆ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಇನ್ನ ಲಾಲ್ ಕೃಷ್ಣ ಅಡ್ವಾಣಿ, LK ಅಡ್ವಾಣಿ ಅಂತ ಕರಿತೀವಿ ನಾವು, ಇವರು ಫಾರ್ಮರ್ ಆಫ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಉಪ ಪ್ರಧಾನಿಗಳಾಗಿದ್ದಂಥವ್ರು. ಇನ್ನ PV ನರಸಿಂಹರಾವು ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವ್ರು. ಇನ್ನ ಚೌಧರಿ ಚರಣ್ ಸಿಂಗ್, ಇವರು ಕೂಡ ಮಾಜಿ ಆಗಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತೆ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು. ಇನ್ನ MS ಸ್ವಾಮಿನಾಥನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ಅಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ MS ಸ್ವಾಮಿನಾಥನ್. ಇನ್ನ ಜಗತ್ತಿನ ಒಂದು ಹಸಿರು ಕ್ರಾಂತಿ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ಅವರನ್ನ ಒಂದು ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಅಂತ ನಾವು ಕರಿತಾ ಹೋಗ್ತೀವಿ. ಈ 5 ಜನರಿಗೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ 2024 ಇರತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತಹ ಇನ್ನ ಮುಖ್ಯವಾದಂತಹ ವಿಚಾರಗಳೇನಪ್ಪಾ ಅಂದ್ರೆ ಬಿಹಾರದ ಮಾಜಿ CM ಯಾರು? ಕರ್ಪೂರಿ ಠಾಕೂರ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿರ್ತಕ್ಕಂಥದ್ದು. ಮಾಜಿ ಉಪ ಪ್ರಧಾನಿ ಯಾರಪ್ಪ ಅಂದ್ರೆ LK ಅಡ್ವಾಣಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ ಭಾರತ ರತ್ನವನ್ನ 1954 ಸ್ಥಾಪನೆ ಮಾಡ್ತಾರೆ. ಇನ್ನ ಮೊದಲ ಬಾರಿಗೆ ಯಾರಿಗೆ ಕೊಟ್ರು ಅಂತ ನಾವು ಪ್ರಶ್ನೆ ನೋಡೋದ್ರೆ ಮೊದಲ ಬಾರಿಗೆ CV ರಾಜಗೋಪಾಲಾಚಾರಿ, ಅಂದ್ರೆ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿದ್ದಂಥವ್ರು ಯಾರಪ್ಪ ಅಂದ್ರೆ CV ರಾಜಗೋಪಾಲಾಚಾರಿ. ಇನ್ನ ಸೆಕೆಂಡ್ ಯಾರಿಗೆ ಕೊಡ್ತಾರೆ? ರಾಧಾಕೃಷ್ಣನ್, ಸರ್ವಪಲ್ಲಿ ರಾಧಾಕೃಷ್ಣ ಅವರಿಗೆ ಕೊಡ್ತಾರೆ. ಮತ್ತೆ CV ರಾಮನ್ ರವರಿಗೆ ಏನಪ್ಪಾ ಅಂದ್ರೆ ಪ್ರದಾನ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ
ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದವರು ರಾಜಗೋಪಾಲಚಾರಿ ಆಗಿರ್ಬೋದು, ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತೆ ಸಿ ವಿ ರಾಮನ್. ಇನ್ನ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು ಯಾರು ಅಂದ್ರೆ ಸರ್ ಸಿ ವಿ ರಾಮನ್ ಅವರು ಮೊದಲ ಕನ್ನಡಿಗರು. ಇನ್ನ 2019 ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಭೂಪೇನ್ ಹಜಾರಿಕಾರ್ ಅವರಿಗೆ 2019 ನೀಡಿರ್ತಕ್ಕಂಥದ್ದು. ಇನ್ನ ಟೋಟಲ್ ನಂಬರ್ ಆಫ್ ಪ್ರೈಮ್ ಮಿನಿಸ್ಟರ್ ಹೂ ಆರ್ ಅವಾರ್ಡೆಡ್ ವಿತ್ ಭಾರತ ರತ್ನ ಅಂದ್ರೆ ಎಷ್ಟು ಜನ ಭಾರತದ ಪ್ರಧಾನಮಂತ್ರಿಗಳಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಅಂದ್ರೆ 7 ಜನರಿಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ. ಇನ್ನ ಎಷ್ಟು ಜನ ರಾಷ್ಟ್ರಪತಿಗಳಿಗೆ ನಾವು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂದ್ರೆ 6 ಜನರಿಗೆ ನಾವು. ಟೋಟಲ್ ನಂಬರ್ ಆಫ್ ಪ್ರೆಸಿಡೆಂಟ್ಸ್ ಹೂ ಆರ್ ಅವಾರ್ಡೆಡ್ ವಿತ್ ಭಾರತ ರತ್ನ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ವುಮೆನ್ಸ್ ಹೂ ಆರ್ ಅವಾರ್ಡೆಡ್ ವಿತ್ ಭಾರತ ರತ್ನ, 5 ಜನ ಮಹಿಳೆಯರಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ ಭಾರತ ರತ್ನ ಪ್ರಶಸ್ತಿಯ ಮೇಲೆ ಬಹು ವಿಧವಾದ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಎಷ್ಟು ಜನ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಎಷ್ಟು ಜನ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಾರೆ, ಎಷ್ಟು ಜನ ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಎಷ್ಟು ಜನ ವಿದೇಶಿಯರಿಗೆ ಕೊಟ್ಟಿದ್ದಾರೆ, ಈ ರೀತಿ ಎಲ್ಲ ಎಷ್ಟು ಜನ ಕನ್ನಡಿಗರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ, ಈ ರೀತಿ ಬಹು ವಿಧದಲ್ಲಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಫಾರ್ಮೇಷನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾವು ಭಾರತ ರತ್ನವನ್ನ ಮೊದಲಿಗೆ ಯಾರಿಗೆ ಕೊಟ್ರು ಮತ್ತೆ ಈಗ ಯಾರಿಗೆ ಕೊಟ್ರು ಅನ್ನೋದ್ರ ಜೊತೆಗೆ ಇದುವರೆಗೂ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ಪ್ರಶ್ನೆಗಳನ್ನ ನಾವು ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ಇನ್ನ ಮುಂದಿನ ಪ್ರಶ್ನೆ ಬಂದೇನಪ್ಪಾ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕುಡುವೋಲೈ ಸಿಸ್ಟಮ್ ಎಂದರೇನು? ನೋಡಿ, ಕುಡುವೋಲೈ ಸಿಸ್ಟಮ್ ಅಂದ್ರೇನು, ಕುಡುವೋಲೈ ಸಿಸ್ಟಮ್ ಅಂದ್ರೇನು ಅಂತ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಮೊದಲನೇದೇನು, ಜಾತಿ ವ್ಯವಸ್ಥೆನ, ಚುನಾವಣಾ ವ್ಯವಸ್ಥೆನ, ನೀರಾವರಿ ವ್ಯವಸ್ಥೆನ, ತೆರಿಗೆ ವ್ಯವಸ್ಥೆನ? ಕುಡುವೋಲೈ ಸಿಸ್ಟಮ್ ಅಂದ್ರೆ ನಮ್ಗೆ ಒಂದು ಅನಾಲಿಸಿಸ್ ಹೇಳಿ ಇರ್ಬೇಕು, ಈ ಒಂದು ಪ್ರಶ್ನೆ ಯಾವ ಬೇಸಿಸ್ ಮೇಲೆ ಬಂದಿದೆ, ಅಟ್ಲೀಸ್ಟ್ ಈ ಒಂದು 4ರಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದನ್ನ ನಾವು ಗೆಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಈ ಒಂದು ಇದನ್ನ ಚುನಾವಣಾ ವ್ಯವಸ್ಥೆಗಿದು ಇರತಕ್ಕಂಥದ್ದು. ಕುಡುವೋಲೈ ಸಿಸ್ಟಮ್ ಅನ್ನೋದೇನಪ್ಪಾ ಅಂದ್ರೆ ಚುನಾವಣಾ ವ್ಯವಸ್ಥೆಗೆ ಇದು ಚುನಾವಣಾ ವ್ಯವಸ್ಥೆ. ಹಾಗಾದ್ರೆ ಏನ್ ಚುನಾವಣಾ ವ್ಯವಸ್ಥೆ, ಏನಿದೆ ವ್ಯವಸ್ಥೆ ಅಂತ ನಾವು ನೋಡೋದೇ ಆದ್ರೆ ಇದು ತಮಿಳುನಾಡಿನ ಗಣರಾಜ್ಯೋತ್ಸವ ಪೆರೇಡ್ 2024 ಈ ಒಂದು ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು, ಒಳಗೊಂಡಿತ್ತು. ಅಂದ್ರೆ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಏನ್ ಮಾಡ್ತವೆ, ಒಂದು ಸ್ತಬ್ಧ ಚಿತ್ರವನ್ನ, ಒಂದು ಟ್ಯಾಬ್ಲೋವನ್ನ ಏನ್ ಮಾಡ್ತಾರೆ ಗಣರಾಜ್ಯೋತ್ಸವದ ಪೆರೇಡ್ ನಲ್ಲಿ ಭಾಗವಹಿಸಲಿಕ್ಕೆ ಕಳಿಸ್ತಾರೆ. ಅದು ಒಂದು ವಿಶೇಷವಾದಂತಹ ಒಂದು ಅಂಶವನ್ನ ಒಳಗೊಂಡಿರತಕ್ಕಂಥದ್ದು. ಸೊ ಈ ಬಾರಿ 2024 ತಮಿಳುನಾಡಿನ ಒಂದು ಸ್ತಬ್ಧ ಚಿತ್ರದ ಮಾದರಿ ಕುಡುವೋಲೈ ಸಿಸ್ಟಮ್ ಅನ್ನ ಒಳಗೊಂಡಿತ್ತು. ಇದು ಏನಪ್ಪಾ ಅಂದ್ರೆ 10ನೇ ಶತಮಾನದ ಕ್ರಿಸ್ತ ಶಕ 10ನೇ ಶತಮಾನದ ಚೋಳರ ಕಾಲದ ಪ್ರಾಚೀನ ಚುನಾವಣಾ ವಿಧಾನವನ್ನ ಇದು ತೋರಿಸ್ತಕ್ಕಂತಹ ಒಂದು ಸ್ತಬ್ಧ ಚಿತ್ರವಾಗಿತ್ತು. ಇನ್ನ ಈ ಒಂದು ಚೋಳರ ಕಾಲದ ಒಂದು ಗ್ರಾಮಾಡಳಿತ ವ್ಯವಸ್ಥೆ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಕ್ಕಂತ ಶಾಸನ ಯಾವ್ದಪ್ಪ ಅಂದ್ರೆ ಉತ್ತರ ಮೇರೂರು ಶಾಸನ. ಒಂದು ಶಾಸನ ಯಾವ್ದಪ್ಪ ಅಂದ್ರೆ ಉತ್ತರ ಮೇರೂರು ಶಾಸನ ನಮ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈ ಒಂದು ಉತ್ತರ ಮೇರೂರು ಶಾಸಕನು ಹೊರಡಿಸಿದವ್ರು ಯಾರು, 1ನೇ ಪಾರಾಂತಕ ಏನಪ್ಪಾ ಅಂದ್ರೆ ಈ ಒಂದು ಶಾಸನವನ್ನ ಹೊರಡಿಸ್ತವನು 1ನೇ ಪಾರಾಂತಕ. ಹಾಗಾದ್ರೆ ಉತ್ತರ ಮೇರೂರು ಶಾಸನನ ನಾವು ಎಲ್ಲಿ ಕಾಣ್ತೀವಿ ಅಂತ ಬಂದ್ರೆ ವೈಕುಂಠ ಪೆರುಮಾಳು ದೇವಾಲಯದಲ್ಲಿ, ವೈಕುಂಠ ಪೆರುಮಾಳು ದೇವಾಲಯದಲ್ಲಿ ನಾವು ಈ ಒಂದು ಶಾಸನವನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನ ಈ ಒಂದು ವ್ಯವಸ್ಥೆಯನ್ನ ಏನಪ್ಪಾ ಅಂದಿದ್ದು ಗ್ರಾಮ ಆಡಳಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಬಳಸಲಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಇನ್ನ ಈ ವ್ಯವಸ್ಥೆಯು ಹಳ್ಳಿಗಳನ್ನ ವಾರ್ಡ್ಗಳನ್ನ ವಿಭಜಿಸುವುದನ್ನು ಒಳಗೊಂಡಿತ್ತು. ನಿವಾಸಿಗಳು ತಮ್ಮ ಪ್ರತಿನಿಧಿಗಳನ್ನ ವಿಶಿಷ್ಟ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡೋದು. ಸೊ ಇದನ್ನ ತಾಳೆ ಎಲೆಯ ಒಂದು ಚೀಟಿಗಳಲ್ಲಿ, ಓಲೈ ಅಂದ್ರೇನು, ತಾಳೆ ಎಲೆಯ ಚೀಟಿಗಳನ್ನ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಮಡಕೆಯಲ್ಲಿ ಹಾಕಿ ಅವನ್ನ ಕುಲುಕಿ ಚಿಕ್ಕ ಮಕ್ಕಳಿಂದ ಅದನ್ನು ಎತ್ತಿಸಿ ಅಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವರನ್ನ ನಾವು ಒಂದು ಆ ಒಂದು ಪೆರುಮಕ್ಕಳ್ ಅಂತ ಕರಿತೀವಿ. ಆ ಸದಸ್ಯರನ್ನ ನಾವು ಪೆರುಮಕ್ಕಳ್ ಅಂತ ನಾವು ಕರಿತಾ ಹೋಗ್ತೀವಿ. ಅದು ಕೂಡ ಇಂಪಾರ್ಟೆಂಟ್. ಇನ್ನು ಅದಾದ್ಮೇಲೆ ಬಂದ್ರೆ ಈ ಟ್ಯಾಬ್ಲೋಗೆ ಏನು 3ನೇ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನಾವೇನ್ 73, 74 ಅಮೆಂಡ್ಮೆಂಟ್ ಅಲ್ಲಿ ಏನ್ ಇವತ್ತಿನ ಒಂದು ಪಂಚಾಯತ್ ರಾಜ್ ಮುನ್ಸಿಪಾಲಿಟಿ ಬಗ್ಗೆ ಓದ್ತೀವಿ, ಇದ್ರ ಬಗ್ಗೆ ನಮ್ಗೆ ಆ ಚೋಳರ ಕಾಲದಲ್ಲೇ ಕೂಡ ಒಂದು ಗ್ರಾಮಾಡಳಿತದ ಬಗ್ಗೆ ಒಂದು ವಿಶೇಷವಾದ ಚಿತ್ರಣ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಸೊ ಅದನ್ನ ನಾವು ನೋಡ್ಕೊಬೇಕು. ಈ ಒಂದು ವ್ಯವಸ್ಥೆ ಬಗ್ಗೆ ಏನಿದೆ ಅನ್ನೋದು ಇತ್ತೀಚಿನ ಒಂದು ಟ್ಯಾಬ್ಲೋದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿರಬೇಕು. ಇನ್ನ ಮುಂದಿನ ಪ್ರಶ್ನೆ ಬಂದೇನಪ್ಪಾ ಅಂದ್ರೆ ಹಸಿರು ಹೈಡ್ರೋಜನ್ ಘಟಕವನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು, ಗ್ರೀನ್ ಹೈಡ್ರೋಜನ್ ಯೂನಿಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಏನಪ್ಪಾ ಅಂದ್ರೆ ಶಿವಮೊಗ್ಗ. ಹಸಿರು ಹೈಡ್ರೋಜನ್ ಘಟಕ ಎಲ್ಲಿ, ನಮ್ಗೆ ಕರಾರುವಕ್ಕಾಗಿ ಉತ್ತರ ಗೊತ್ತಿದ್ರೆ ನಾವು
ಬೇರೆನ ಮಂಗಳೂರು ಅಂತ ಹೇಳ್ಬೋದು. ಇನ್ ಕೇಸ್ ಉತ್ತರ ಗೊತ್ತಿಲ್ಲ ಅಂದಾಗ ಏನಪ್ಪಾ ಅಂದ್ರೆ ನಾವು ಗೆಸ್ ಮುಖಾಂತರ ಯಾವ್ದಿರಬಹುದು ಅಂತಕ್ಕಂತ ಊಹೆಯನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ಎಲ್ಲಿ ಅಂದ್ರೆ ಇದು ಮಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಗ್ರೀನ್ ಹೈಡ್ರೋಜನ್ ಯೂನಿಟ್ ಅನ್ನ ಉದ್ಘಾಟನೆ ಮಾಡಲಾಗಿದೆ. ಎಷ್ಟು ಬಜೆಟ್ ಅಲ್ಲಿ 30,000 ಕೋಟಿ ವೆಚ್ಚದಲ್ಲಿ ಏನಪ್ಪಾ ಅಂದ್ರೆ ಈ ಹೈಡ್ರೋಜನ್ ಘಟಕವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಭವಿಷ್ಯತ್ತಿನ ಮುಂದಿನ ಇಂಧನ ಯಾವುದು, ಫ್ಯೂಚರ್ ಫ್ಯೂಯಲ್ ಯಾವುದು ಅಂದ್ರೆ ಏನಪ್ಪಾ ಅಂದ್ರೆ ಅದನ್ನ ಹೈಡ್ರೋಜನ್ ಅಂತ ನಾವು ಕರಿತಾ ಹೋಗ್ತೀವಿ. ಹೈಡ್ರೋಜನ್ ಭವಿಷ್ಯದ ಇಂಧನ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇನ್ನ ಈ ಒಂದು ಹಸಿರು ಹೈಡ್ರೋಜನ್ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡು ನೀರನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುವ ಮೂಲಕ ಹಸಿರು ಹೈಡ್ರೋಜನ್ ಅನ್ನ ಪಡೆಯಬಹುದು. ಅಂದ್ರೆ ಒಂದು ನೀರಲ್ಲಿ ಇರ್ತಕ್ಕಂತಹ ಒಂದು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುವ ಮೂಲಕ ಹಸಿರು ಹೈಡ್ರೋಜನ್ ನ ಪಡೆಯಬಹುದು. ಹಾಗಾದ್ರೆ ಅತಿ ಹೆಚ್ಚು ಹೈಡ್ರೋಜನ್ ಅನ್ನ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಹೈಡ್ರೋಜನ್ ಅನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ಏನು, ಕರ್ನಾಟಕವನ್ನ ಬಿಟ್ಟು ಅತಿ ಹೆಚ್ಚು ಕನ್ನಡ ಮಾತನಾಡುವವರ ರಾಜ್ಯ ಯಾವುದು? ಅಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ರಾಜ್ಯ ಭಾಷೆ, ಸರಿನಾ? ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾತನಾಡೋದು ಕನ್ನಡ ಭಾಷೆ, ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಭಾಷೆ. ಸೊ ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲಿ ನಾವು ಕನ್ನಡವನ್ನ ಅತಿ ಹೆಚ್ಚು ಮಾತಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ಏನು, ತಮಿಳುನಾಡು, ಆಪ್ಷನ್ ಬಿ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ. ಅಂದ್ರೆ ನಮ್ಗೇನು ಕನ್ನಡ ಕವಿರಾಜ ಮಾರ್ಗವೇ ನಮ್ಗೆ ಏನು ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಬಂದಂತಹ ಒಂದು ಕವಿರಾಜ ಮಾರ್ಗ ಏನಿದೆ ಅದು ನಮಗೆ ಕನ್ನಡ ನಾಡಿನ ಒಂದು ಎಲ್ಲೆಯನ್ನ ತೋರಿಸ್ತಾ ಹೋಗುತ್ತೆ. ಅಂದ್ರೆ ಗೋದಾವರಿ ನದಿಯಿಂದ ಕಾವೇರಿ ನದಿಯವರೆಗೆ ಇರ್ತಕ್ಕಂಥ ನಾಡನ್ನ ಕನ್ನಡ ನಾಡು ಅಂತ ಹೇಳಿ ಕರಿತಾ ಇದ್ರು. ಸೊ ಅಷ್ಟು ಭಾಷೆಯಲ್ಲಿ ಕೂಡ ಕನ್ನಡ ಭಾಷೆ ಇತ್ತು. ಸೊ ಮುಂದಿನ ದಿನಗಳಲ್ಲಿ ಅದು ವಿಭಜನೆ ಆಗ್ತಾ ಆಗ್ತಾ ಅದರ ಒಂದು ಪ್ರಾಂತ್ಯಗಳಾಗಿ ವಿಭಜನೆ ಆಯ್ತು ಮತ್ತೆ ಏಕೀಕರಣ ಆಯ್ತು, ಇದೆಲ್ಲ ವಿಚಾರ ಆಯ್ತು. ಸೊ ಹಾಗಾದ್ರೆ ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂತಹ ಒಂದು ಒಂದು ರಾಜ್ಯ ಯಾವುದು ಒಂದು ಕರ್ನಾಟಕವನ್ನ ಬಿಟ್ರೆ? ಅಂದ್ರೆ ತಮಿಳುನಾಡು. ಕರ್ನಾಟಕವನ್ನ ಬಿಟ್ಟರೆ ಅತಿ ಹೆಚ್ಚು ಕನ್ನಡ ಭಾಷೆ ಮಾತಾಡ್ತಕ್ಕಂತ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ತಮಿಳುನಾಡು. ಸೊ ಅದಕ್ಕೆ ಪೂರಕವಾಗಿ ಏನಿದೆ, 10,000ಕ್ಕಿಂತ ಕನ್ನಡ ಭಾಷಿಕರ ಸಂಖ್ಯೆ 10,000ಕ್ಕಿಂತ ಹೆಚ್ಚು ಇರುವ ಹೊರರಾಜ್ಯದ ಜಿಲ್ಲೆಗಳು ಅಂತ ನಾವು ಬಂದ್ರೆ ನೋಡಿ, ಆಂಧ್ರದಲ್ಲಿ 3 ಜಿಲ್ಲೆಗಳು, ತೆಲಂಗಾಣ 5 ಜಿಲ್ಲೆಗಳು, ಮಹಾರಾಷ್ಟ್ರ 9 ಜಿಲ್ಲೆಗಳು, ತಮಿಳುನಾಡು 16 ಜಿಲ್ಲೆಗಳು, ಇನ್ನ ಕೇರಳ 2 ಜಿಲ್ಲೆ, ಗೋವಾ 2 ಜಿಲ್ಲೆ. ನೋಡಿ ತಮಿಳುನಾಡಿನ ತಮಿಳಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಬಂದ್ರೆ ನಮಗೆ 32 ಜಿಲ್ಲೆಗಳು. ತಮಿಳುನಾಡಿನಲ್ಲಿರ್ತಕ್ಕಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 32. ಆ 32 ಜಿಲ್ಲೆಗಳಲ್ಲಿ 16 ಜಿಲ್ಲೆ, ಅಂದ್ರೆ ಅರ್ಧ ತಮಿಳುನಾಡಿನಲ್ಲಿ ನಾವೇನಪ್ಪಾ ಅಂದ್ರೆ ಕನ್ನಡ ಭಾಷೆ ಮಾತಾಡೋರನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇನ್ನ ಕರ್ನಾಟಕದಲ್ಲಿ ಒಟ್ಟಿರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31. ಸೊ ಹಂಗಾಗಿ ಆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದ್ವಿ. ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನ ಮುಂದಿನ ಒಂದು ಪ್ರಶ್ನೆ ಯಾವುದು, ಕರ್ನಾಟಕ ಸರ್ಕಾರದಿಂದ ಈ ಕೆಳಗಿನ ಬಸ್ಸುಗಳ ಸಾರ್ವಜನಿಕರ ಪ್ರಯಾಣಕ್ಕಾಗಿ ಬಳಕೆಯಲ್ಲಿವೆ? ಅಂದ್ರೆ ಇತ್ತೀಚೆಗೆ ಒಂದು ಒಂದು ಸರ್ಕಾರ ಏನ್ ಮಾಡಿದೆ, 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಶಕ್ತಿ ಯೋಜನೆ ಅನ್ನೋದು ಕೂಡ ಒಂದು ಜಾರಿಗೆ ತಂದಿದೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಅಳವಡಿಸಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಕ್ಕಂತ ಸಾಧ್ಯತೆ ಇದೆ. ಅಂದ್ರೆ ಯಾವ ಯಾವ ಬಸ್ಸುಗಳು ಕರ್ನಾಟಕದಲ್ಲಿ ಬಳಕೆಯಲ್ಲಿವೆ ಅನ್ನೋದ್ರ ಮೇಲೆ ಒಂದು ಆಪ್ಷನ್ ಎ ಅಂಬಾರಿ, ಆಪ್ಷನ್ 2 ಸಹಾಸ್ ಸುಹಾಸ, ಆಪ್ಷನ್ 3 ವಿಸ್ತಾರ, ಆಪ್ಷನ್ 4 ವೈಭವ್, ಆಪ್ಷನ್ 5 ಅಶ್ವಮೇಧ. ಇತ್ತೀಚೆಗೆ ಅಶ್ವಮೇಧ ಹೆಸರಿನಲ್ಲಿ ಏನಪ್ಪಾ ಅಂದ್ರೆ ಒಂದು ಹೊಸ ಬಸ್ಗಳನ್ನು ಚಾಲನೆ ಮಾಡಲಾಯಿತು. ಸೊ ಅದರ ರಿಲೇಟೆಡ್ ಇನ್ನ ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಇದಾವೆ ಅಂತ ಬಂದ್ರೆ ಅಂಬಾರಿ ಇದೆ, ಸುಹಾಸ ಇದೆ, ವೈಭವ ಇದೆ, ಅಶ್ವಮೇಧ ಇದೆ. ಆಪ್ಷನ್ 3 1, 2, 4, 5 ಈ ಒಂದು 4 ವಿಧದ ಬಸ್ಗಳೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂತಹ ಬಸ್ಸುಗಳು ಯಾವುವು? ಅಂಬಾರಿ ಆಗಿರ್ಬೋದು, ಸುಹಾಸ ಆಗಿರ್ಬೋದು, ವೈಭವ ಆಗಿರ್ಬೋದು, ಅಶ್ವಮೇಧ. ಅವಿಸ್ತಾರ ಅನ್ನೋದು ಇಲ್ಲ, ಇದು ತಪ್ಪಾಗ್ತಕ್ಕಂಥದ್ದು. ಇನ್ನ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅಶ್ವಮೇಧ ಹೆಸರಿನ ಒಂದು ಬಸ್ ಅನ್ನ ಏನಪ್ಪಾ ಅಂದ್ರೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ಸರ್ವಿಸ್ ಬಿಟ್ವೀನ್ ಮೈಸೂರು ಟು ಬೆಂಗಳೂರು ನಡುವೆ ಸಂಚಾರ ಮಾಡುತ್ತೆ ಅಶ್ವಮೇಧ. ಅಶ್ವಮೇಧ ಅನ್ನೋದು ಹಿಂದೆ ಒಂದು ಯಜ್ಞವನ್ನು ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಸೊ ಅದೇ ರೀತಿ ಇವತ್ತು ಮೈಸೂರು ಮತ್ತು ಬೆಂಗಳೂರು ನಡುವೆ ಸಂಚಾರ ಮಾಡ್ತಕ್ಕಂಥ ಬಸ್ ನ ಒಂದು ಹೆಸರನ್ನು ನಾವು ಅಶ್ವಮೇಧ ಅಂತ ನಾವು ಕರಿತೀವಿ. ಇನ್ನ ಮುಂದಿನ ಪ್ರಶ್ನೆ ಬಂದ್ರೇನಪ್ಪಾ ಅಂದ್ರೆ ಕರೋನಲ್ ಮಾಸ್ ಎಜೆಕ್ಷನ್ ನ ಆಂತರಿಕ ಉಷ್ಣ ವಿಕಸನದ ಹೊಸ ಮಾಡ್ಯೂಲ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಕರೋನಲ್ ಮಾಸ್ ಎಜೆಕ್ಷನ್ ಅಂದ್ರೆ ಏನು?
ಅದರ ಆಂತರಿಕ ಉಷ್ಣ ವಿಕಾಸನದ ಹೊಸ ಮಾಡ್ಯೂಲ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಐಐಟಿ, ಆಪ್ಷನ್ ಬಿ ಐಐಎಂ, ಆಪ್ಷನ್ ಸಿ ಇಸ್ರೋ, ಆಪ್ಷನ್ ಡಿ ಐಐಎ. ಯಾರು ಅಂತ ನಾವು ನೋಡೋದೇ ಆದ್ರೆ ಇದನ್ನ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಐಐಎ. ಐಐ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಕರೋನಲ್ ಮಾಸ್ ಎಜೆಕ್ಷನ್ ನ ಆಂತರಿಕ ಉಷ್ಣ ವಿಕಾಸನದ ಹೊಸ ಮಾಡ್ಯೂಲ್ ಅನ್ನ ಯಾರು ಅಭಿವೃದ್ಧಿಪಡಿಸಿದರು? ಕರೋನಲ್ ಮಾಸ್ ಎಜೆಕ್ಷನ್ ಆರ್ ಹ್ಯೂಜ್ ಬಬಲ್ಸ್ ಆಫ್ ಎ ಕರೋನಲ್ ಪ್ಲಾಸ್ಮಾ ಥ್ರೆಟೆಡ್ ಬೈ ದ ಇಂಟೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದಟ್ ಆರ್ ಎಜೆಕ್ಟೆಡ್ ಫ್ರಮ್ ದಿ ಸನ್ ಓವರ್ ದ ಕೋರ್ಸ್ ಆಫ್ ಸೆವರಲ್ ಹೌಸ್. ಸಿಎಂಇಎಸ್ ಆಫನ್ ಲುಕ್ ಲೈಕ್ ಎ ಹ್ಯೂಜ್ ಟ್ವಿಸ್ಟೆಡ್ ರೋಪ್ ವಿತ್ ಸೈಂಟಿಸ್ಟ್ಸ್ ಆರ್ ಫ್ಲೆಕ್ಸ್ ರೋಪ್ ಅಂತ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ಬಂದೇನಪ್ಪ ಅಂದ್ರೆ ಭಾರತವು ಯಾವ ದೇಶದೊಂದಿಗೆ ಆಪರೇಷನ್ ಶೀಲ್ಡ್ 2021 ಪ್ರಾರಂಭವಾಯಿತು? ನೋಡಿ, ನಮ್ಗೆ ಸಾಕಷ್ಟು ಆಪರೇಷನ್ಸ್ಗಳು ಕಾರ್ಯಾಚರಣೆ ನಡೀತಾ ಇರ್ತವೆ. ಆಪರೇಷನ್ ಅಜಯ್ ಆಗಿರ್ಬೋದು, ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ ಆಗಿರ್ಬೋದು, ಯಾವ್ದೇ ರೀತಿ ಆಪರೇಷನ್ ಕಾಕ್ಟಸ್ ಆಗಿರ್ಬೋದು, ಆಪರೇಷನ್ ಸೂರ್ಯ ಆಗಿರ್ಬೋದು, ಇವೆಲ್ಲವನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಆಪರೇಷನ್ ಶೀಲ್ಡ್ ಯಾವ ದೇಶದೊಂದಿಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಶ್ರೀಲಂಕಾ, ಮಾಲ್ಡೀವ್ಸ್, ಭೂತಾನ್, ನೇಪಾಳ. ನೋಡಿ, ಆಪರೇಷನ್ ಶೀಲ್ಡ್ ಅನ್ನೋದು ಏನು ಅಂತ ನಾವು ನೋಡೋದಾದ್ರೆ ಇದನ್ನ ಯಾವ ದೇಶದೊಂದಿಗೆ ಅಂದ್ರೆ ಮಾಲ್ಡೀವ್ಸ್ ದೇಶದೊಂದಿಗೆ ನಾವು ಇದನ್ನ ಮಾಡಿರ್ತಕ್ಕಂಥದ್ದು. ಮಾಲ್ಡೀವ್ಸ್ ದೇಶದೊಂದಿಗೆ ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಮಾಲ್ಡೀವ್ಸ್ ದೇಶದೊಂದಿಗೆ ನಾವು ಆಪರೇಷನ್ ಶೀಲ್ಡ್ ಅನ್ನ ಮಾಡಿದ್ದೇವೆ. ಇನ್ನ ಹಾಗಾದ್ರೆ ಆಪರೇಷನ್ ಶೀಲ್ಡ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಆಪರೇಷನ್ ಶೀಲ್ಡ್ ಅಂದ್ರೆ ಅಂತ ನೋಡೋದಾದ್ರೆ ಇನ್ನ ಅದಾದ್ಮೇಲೆ ಬಂದ್ರೆ ಹಿಂದೂ ಮಹಾಸಾಗರದ ಇತರ ಹಲವು ದೇಶಗಳಂತೆ ಮಾಲ್ಡೀವ್ಸ್ ಕೂಡ ಏನಪ್ಪಾ ಅಂದ್ರೆ ಚೀನಾದ ಮೂಲ ಸೌಕರ್ಯ ಹೂಡಿಕೆಗಳನ್ನ ಸ್ವೀಕರಿಸಿದೆ. ಅಂದ್ರೆ ಚೀನಾ ದೇಶಕ್ಕೂ ಮತ್ತೆ ಮಾಲ್ಡೀವ್ಸ್ ದೇಶಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದರ ಆಧಾರದ ಮೇಲೆ ಏನ್ ಮಾಡಿದರೆ ಚೀನಾದ ಮೂಲ ಸೌಕರ್ಯ ಹೂಡಿಕೆಗಳನ್ನ ಸ್ವೀಕರಿಸಿದೆ. ಇನ್ನ ಮಾಲ್ಡೀವ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಬೃಹತ್ ಚೀನಿ ಹೂಡಿಕೆಯನ್ನು ಹೊಂದಿದೆ. ಇದು ಕೂಡ ಒಂದು BRI ಅಂದ್ರೇನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನಲ್ಲಿ ಭಾಗವಹಿಸಿದೆ. ಇನ್ನ ಅದಾದ್ಮೇಲೆ ಬಂದ್ರೆ ಆಪರೇಷನ್ ಆಫ್ ದಿ ಪರ್ಲ್ಸ್ ಅಂದ್ರೇನು? ಆಪರೇಷನ್ ಆಫ್ ದಿ ಪರ್ಲ್ಸ್, ಪರ್ಲ್ಸ್ ಅಂದ್ರೇನು? ಹವಳಗಳು, ಮುತ್ತುಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಉಪಕ್ರಮವಾಗಿ ಬಂದರುಗಳು, ವಿಮಾನ ನಿಲ್ದಾಣಗಳು, ಸೇತುವೆಗಳು, ಇತರ ನಿರ್ಣಾಯಕ ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಮಾಲ್ಡೀವ್ಸ್ ನಲ್ಲಿ ಚೀನಾ ವಿವಿಧ ಯೋಜನೆಗಳಿಗೆ ಒಂದು ಧನ ಸಹಾಯವನ್ನ ಮಾಡಿದೆ. ಅಂದ್ರೆ ಒಂದು ಮಾಲ್ಡೀವ್ಸ್ ದೇಶದ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ಏರ್ಪೋರ್ಟ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೀನಾ ಹೂಡಿಕೆ ಮಾಡಿರ್ತಕ್ಕಂಥದ್ದ ನಾವು ಸ್ಟ್ರಿಂಗ್ ಆಫ್ ದಿ ಪರ್ಲ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನ ಆಪರೇಷನ್ ಕಾಕ್ಟಸ್ ಅಂದ್ರೆ ಏನು ಅಂದ್ರೆ ಅಲ್ಲಿನ ಒಂದು ಒಂದು ಶಸ್ತ್ರಾಸ್ತ್ರ ಪಡೆಗಳ ದಂಗೆಯನ್ನು ಹತ್ತಿಕ್ಕಲು ಭಾರತ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಮಾಲ್ಡೀವ್ಸ್ ದೇಶದಲ್ಲಿ ಆಂತರಿಕ ದಂಗೆಯಾಗಿ ಶಸ್ತ್ರಾಸ್ತ್ರ ಒಂದು ಪೂರಿತವಾದಂತಹ ದಂಗೆಯಾದಾಗ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಭಾರತೀಯ ಸೇನೆ ಮಾಲ್ಡೀವ್ಸ್ಗೆ ಹೋಗುತ್ತೆ. ಅದನ್ನ ನಾವು ಆಪರೇಷನ್ ಕಾಕ್ಟಸ್ ಅಂತ ಕರಿತೀವಿ. ಇನ್ನ ಆಪರೇಷನ್ ನೀರ್ ಅಂದ್ರೇನು ಅಂದ್ರೆ ಮಾಲ್ಡೀವ್ಸ್ ನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆದಾಗ ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಬಗೆಹರಿಸಲು ಭಾರತ ಏನ್ ಮಾಡುತ್ತೆ ಒಂದು ಬಲ್ಕ್ ಆಗಿ ಏನ್ ಮಾಡುತ್ತೆ ಕುಡಿಯುವ ನೀರನ್ನ ಸಪ್ಲೈ ಮಾಡುತ್ತೆ. ಅದನ್ನ ಆಪರೇಷನ್ ನೀರ್ 2014 ಅಂತ ನಾವು ಕರಿತೀವಿ. ಇನ್ನ ಆಪರೇಷನ್ ಸಂಜೀವಿನಿ. ಏನ್ ಆಪರೇಷನ್ ಸಂಜೀವಿನಿ ಅಂದ್ರೆ ಕೋವಿಡ್ ಕಾಲಘಟ್ಟದಲ್ಲಿ, COVID-19 ಕಾಲಘಟ್ಟದಲ್ಲಿ ಆ ಒಂದು ಸಾಂಕ್ರಾಮಿಕ ರೋಗದ ವಿರುದ್ಧ ಮಾಲ್ಡೀವ್ಸ್ ನ ಪ್ರಜೆಗಳಿಗೆ ಏನೊಂದು ಲಸಿಕೆಯನ್ನ ಪೂರೈಕೆ ಮಾಡತಕ್ಕಂತಹ ಒಂದು ಕ್ರಮವನ್ನ ನಾವೇನಂತ ಕರಿತೀವಿ, ಕಾರ್ಯಾಚರಣೆಯನ್ನ ನಾವು ಆಪರೇಷನ್ ಸಂಜೀವಿನಿ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇವೆಲ್ಲ ನಮಗೆ ಗೊತ್ತಿರಬೇಕು. ಒಂದು ಆಪರೇಷನ್ ಪರ್ಲ್ಸ್ ಅಂದ್ರೆ ಏನು? ಚೀನಾ ಹೂಡಿಕೆ ಮಾಡತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳು ಚೀನಾ ಹೂಡಿಕೆ ಮಾಡೋದನ್ನ ಆಪರೇಷನ್ ಸ್ಟಿಂಗ್ ಆಫ್ ದಿ ಪರ್ಲ್ಸ್ ಅಂತ ನಾವು ಕರಿತೀವಿ. ಆಪರೇಷನ್ ಕಾಕ್ಟಸ್ ಅಂದ್ರೆ ಏನು? ಶಸ್ತ್ರಾಸ್ತ್ರ ದಂಗೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಭಾರತೀಯ ಸೇನೆ ಒಂದು ಕಾರ್ಯಾಚರಣೆಯನ್ನ ಮಾಡುತ್ತೆ. ಅದನ್ನ ನಾವೇನಂತ ಕರಿತೀವಿ? ಆಪರೇಷನ್ ಕಾಕ್ಟಸ್, ಸಶಸ್ತ್ರ ಪಡೆಗಳ ದಂಗೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಇನ್ನು ಆಪರೇಷನ್ ನೀರ್ ಅಂದ್ರೆ ಏನು? ಕುಡಿಯುವ ನೀರಿನ ಒಂದು ಪೂರೈಕೆ ಮಾಡಿರ್ತಕ್ಕಂಥದ್ದು. ಆಪರೇಷನ್ ಸಂಜೀವಿನಿ ಅಂದ್ರೇನು? COVID-19 ಕಾಲಘಟ್ಟದಲ್ಲಿ ಲಸಿಕೆಯನ್ನು ಉಚಿತವಾಗಿ ಪೂರೈಕೆ ಮಾಡಿದ್ದನ್ನ ನಾವು ಆಪರೇಷನ್ ಸಂಜೀವಿನಿ ಅಂತ ನಾವು ಕರಿತಾ ಹೋಗ್ತೀವಿ, ನೆನಪಿರಲಿ. ಇನ್ನ ಅದಾದ್ಮೇಲೆ ಬಂದ್ರೆ ಮುಂದಿನ ಪ್ರಶ್ನೆ ಏನು? ಆಹಾರ ಸಂಸ್ಕರಣಾ ವಲಯವು 2021-22 ಎಷ್ಟು ಸರಾಸರಿ ವಾರ್ಷಿಕ ಬೆಳವಣಿಗೆಯನ್ನು ಕಂಡಿದೆ? ಆಹಾರ ಸಂಸ್ಕರಣಾ ವಲಯವು ಸುಮಾರು 5.2%, ಸುಮಾರು 7.26%, ಸುಮಾರು 8.56%, ಸುಮಾರು 5.6%. ಎಷ್ಟು ಅಂತ ಬಂದ್ರೆ ಸುಮಾರು 7.6 ಅಂದ್ರೆ ಸುಮಾರು 7.26% ಅನ್ನ ಆಹಾರ ಸಂಸ್ಕರಣಾ ವಲಯವು ಬೆಳವಣಿಗೆಯನ್ನು ದಾಖಲಿಸಿದೆ. ಇನ್ನು ಅದಾದ್ಮೇಲೆ ಏನು ನೋಡಿ, ಇಲ್ಲಿ 2.6% ಬೆಳೆಯುತ್ತಿದೆ, 100,000 ಕೋಟಿ ಟರ್ನ್ ಓವರ್ ಆಗಿರ್ತಕ್ಕಂಥದ್ದು, ನೆನಪಿಟ್ಕೊಳ್ಳಿ. ಇನ್ನ ಅದಾದ್ರೆ ಮುಂದಿನ ಪ್ರಶ್ನೆ ಏನು? ನಿಕ್ಷಯ್ ಪೋಷಣ ಯೋಜನೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡಿ, ನಿಕ್ಷಯ್ ಪೋಷಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ನಿಕ್ಷಯ್ ಪೋಷಣ ಅಂದ್ರೆ ಏನು ನೋಡಿ, ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಆರಂಭಿಸಿದೆ.
ಯೋಜನೆ ಅಡಿ ರಾಜ್ಯದ ಕ್ಷಯರೋಗಿಗಳಿಗೆ ಪ್ರತಿ ತಿಂಗಳು 600 ಹಣವನ್ನ ಬಿಡುಗಡೆ ಕ್ರಮ. ಇದೆ ಈ ಎರಡು ಹೇಳಿಕೆಗಳು ಯಾವುದು ಸರಿ ಅಂತ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇಲ್ಲಿ ಇದನ್ನ ನಿಕ್ಷಯ್ ಪೋಷಣ್ ಅನ್ನೋದನ್ನ ಬಂದಿರತಕ್ಕಂಥದ್ದು ಜಾರಿಗೆ ತಂದಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸರಿಯಾಗಿದೆ. ಇನ್ನ ಯೋಜನೆಯ ಅಡಿ ರಾಜ್ಯದ ಕ್ಷಯರೋಗಿಗಳಿಗೆ ಪ್ರತಿ ತಿಂಗಳು 600 ಹಣ ಬಿಡುಗಡೆ ಮಾಡಿದೆ, ಇದು ತಪ್ಪಾಗಿದೆ. ಯಾಕೆಂದ್ರೆ ಇಲ್ಲಿ 500 ರೂಪಾಯಿಗಳನ್ನ ಏನ್ ಮಾಡಿದೆ, ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರಾಗಿ ಎ ಮಾತ್ರ ಸರಿ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಿಕ್ಷಯ್ ಪೋಷಣ್ ಅಂದ್ರೇನಪ್ಪಾ ಅಂದ್ರೆ ರಾಜ್ಯದ ಕ್ಷಯರೋಗ ನಿರ್ಮೂಲನೆ ಮಾಡಲು ಕೈಗೊಂಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ನೋಡಿ ನಿಕ್ಷಯ್ ಯೋಜನೆ ಏನು, ಕ್ಷಯರೋಗಿಗಳಿಗೆ ಪ್ರತಿ ತಿಂಗಳ 500 ಹಣ ಬಿಡುಗಡೆ ಕ್ರಮ ಕೈಗೊಂಡಿದ್ದು, ಈ ತಿಂಗಳ ಅಂತ್ಯಕ್ಕೆ ಎಲ್ಲರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗಲಿದೆ. ಸದ್ಯ ಜಾರಿಯಲ್ಲಿರುವ ಖಜಾನೆ 2 ತಂತ್ರಾಂಶಕ್ಕೆ ಆಧಾರ್ ಲಿಂಕ್ ಹೊಂದಿರುವ ಬ್ಯಾಂಕ್ ಖಾತೆ ಕಡ್ಡಾಯ. ಇನ್ನ ಅದ ಒಂದು 30,000 ಅಧಿಕ ರೋಗಿಗಳಿಗೆ 30 ಕೋಟಿ ಅಧಿಕ ಹಣ ವರ್ಗಾಯಿಸಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಕ್ಷಯರೋಗವನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಕ್ಷಯ್ ಪೋಷಣ್ ಅಂತಕ್ಕಂಥ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಆ ಒಂದು ರೋಗಿಗಳಿಗೆ ಪ್ರತಿ ತಿಂಗಳು ಮಾಸಿಕ 500 ರೂಪಾಯಿ ಒಂದು ಪ್ರೋತ್ಸಾಹ ಅಥವಾ ಸಹಾಯಧನವನ್ನ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ, ನೆನಪಿಟ್ಕೊಳ್ಳಿ. ಇನ್ನ ಮುಂದಿನ ಪ್ರಶ್ನೆ ಏನು, ಕೂಸಿನ ಮನೆ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡಿ ಕೂಸಿನ ಮನೆ ಯೋಜನೆ ಅಂದ್ರೆ ಏನು, ನಮಗೆ ಒಂದು ಜನರಲ್ ಒಂದು ಐಡಿಯಾ ಗೊತ್ತಿರ್ಬೇಕು. ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಿಂಪಲ್ ಆಗಿ ಅಂತ ಕರಿತೀವಿ ಮನರೇಗಾ. ಇದು ನರೇಗಾ ಅಂತ ಇತ್ತು, ಅದನ್ನ ಆಮೇಲೆ ಮನರೇಗಾ ಅಂತ 2009 ಅಕ್ಟೋಬರ್ 2 ನಾಮಕರಣ ಮಾಡ್ತಾರೆ. 2009 ಅಕ್ಟೋಬರ್ 2 ಮನರೇಗಾ ಅಂತ ನಾಮಕರಣವನ್ನ ಮಾಡ್ತಾರೆ. ಇದು ಫಸ್ಟ್ ನರೇಗಾ ಅಂತ 2006 ಜಾರಿಗೆ ಬಂದಿತ್ತು. ಇನ್ನ ಕೂಲಿಗೆ ಬರುವ ತಾಯಂದಿರ ಎಳೆಯ ಮಕ್ಕಳ ಆರೈಕೆಗಾಗಿ ಜಾರಿಗೊಳಿಸಿರುವ ಕೂಸಿನ ಮನೆ ಯೋಜನೆ. ಕೂಸಿನ ಮನೆಗೆ ಬರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಒಂದಕ್ಕೆ ರುಪೀಸ್ 150 ಅನುದಾನ ನಿಗದಿಪಡಿಸಲಾಗಿದೆ. ನೋಡಿ ಇಲ್ಲಿ ನಮ್ಗೆ ಆಪ್ಷನ್ ಎಲಿಮಿನೇಷನ್ ಮಾಡೋದು ಬಹಳ ಗೊತ್ತಿರತಕ್ಕಂತ ಕಾನ್ಸೆಪ್ಟ್. ನೋಡಿ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು ಅಂತಕ್ಕಂತ ಒಂದು ಆಪ್ಷನ್ಸ್ ಇದ್ದಾವೆ. ನೋಡಿ ಇಲ್ಲಿ ಮನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಗೆ ಬರುವ ತಾಯಂದಿರ ಎಳೆಯ ಮಕ್ಕಳ ಆರೈಕೆಗಾಗಿ ಜಾರಿಗೊಳಿಸುವುದನ್ನ ಕೂಸಿನ ಮನೆ ಯೋಜನೆ ಸರಿಯಾಗಿದೆ. ಇಲ್ಲಿ ರೂಪಾಯಿ ಎಷ್ಟಿದೆ, 150 ಇದೆ. ರೂಪಾಯಿ ಎಷ್ಟಪ್ಪ ಅಂದ್ರೆ ಕೇವಲ 15 ರೂಪಾಯಿ. ಸೊ ಹಾಗಾಗಿ ಒಂದು ಹೇಳಿಕೆ ತಪ್ಪು. ಹಾಗಾಗಿ ಎ ಮಾತ್ರ ಸರಿ, ಎ ಮಾತ್ರ ಸರಿ. ನೋಡಿ ಕೂಸಿನ ಮನೆ ಯೋಜನೆ ಸಂಬಂಧಪಟ್ಟಂಗೇನು, ಮಹಿಳೆಯರ ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಆರಂಭಿಸಲಾಗಿದೆ. ದುಡಿಯುವ ಮಹಿಳೆಯರ ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಆರಂಭಿಸಲಾಗಿದೆ. ಇನ್ನ ಇದನ್ನ ಕೂಸಿನ ಮನೆ ಯೋಜನೆ ಅಂತ ಕರಿತೀವಿ ನಾವು. ಇನ್ನ ಇವರ ಒಂದು ಪೌಷ್ಟಿಕ ಆಹಾರ ಒದಗಿಸಲು ದಿನ ಒಂದಕ್ಕೆ 15 ರೂಪಾಯಿ ಅನುದಾನವನ್ನು ಕೂಡ ನಿಗದಿಪಡಿಸಲಾಗಿದೆ. ತಾಯಂದಿರು ಬರುವ ಸ್ಥಳದಲ್ಲಿ 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿಗೆ 3 ಅಥವಾ ಅದಕ್ಕಿಂತ ಹೆಚ್ಚಿನ ಎಳೆಯ ಮಕ್ಕಳಿದ್ದರೆ ಸ್ಥಳದಲ್ಲೇ ಒಬ್ಬರನ್ನ ಆರೈಕೆಗಾಗಿ ನಿಯೋಜಿಸುವ ವ್ಯವಸ್ಥೆಯನ್ನ ಆ ಯೋಜನೆಯಲ್ಲಿ ನಿಯಮಗಳಲ್ಲಿವೆ. ಸರಿನಾ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು. ಇನ್ನು ಮುಂದಿನ ಪ್ರಶ್ನೆ ಏನು, ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಇತ್ತೀಚೆಗೆ ಜಾರಿಗೆ ತಂದ ರಾಜ್ಯ ಯಾವುದು? ನೋಡಿ ಪ್ರತಿ ಒಂದು ಇದರಲ್ಲೂ ಕೂಡ ನಾವು ಸಂವಿಧಾನದಲ್ಲೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲೂ ಕೂಡ ನಾವು ಇದನ್ನ ಕಾಣ್ತಾ ಹೋಗ್ತೀವಿ. ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಸಿಂಪಲ್ ಆಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು ಅಂತ ನಾವು ನೋಡೋದೇ ಆದ್ರೆ, ಒಂದು ಉತ್ತರಾಧಿಕಾರತ್ವ, ಉತ್ತರಾಧಿಕಾರ, ವಿವಾಹ, ಇನ್ನೊಂದೇನು ವಿಚ್ಛೇದನ. ಉತ್ತರಾಧಿಕಾರ, ವಿವಾಹ, ವಿಚ್ಛೇದನ, ಈ ಮೂರು ಒಂದು ಒಂದು ಸಮಾಜದಲ್ಲಿ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು. ನಾವೇನು ವೇದಗಳ ಕಾಲ, ಸಿಂಧು ನಾಗರಿಕತೆ, ಮೌರ್ಯ ಕಾಲ, ಮೌರ್ಯೋತ್ತರ ಕಾಲ, ಎಲ್ಲ ಕಾಲವನ್ನು ನಾವು ನೋಡ್ತಾ ಹೋದಾಗ ನಮ್ಗೆ ಪ್ರಮುಖವಾಗಿ ಸಮಾಜದಲ್ಲಿ ಇರ್ತಕ್ಕಂತಹ ಮೂರು ಪ್ರಮುಖ ಘಟ್ಟಗಳು ಯಾವುವು ಅಂದ್ರೆ, ಒಂದು ಉತ್ತರಾಧಿಕಾರ ಅಂದ್ರೆ ಆಸ್ತಿ ವಿಭಜನೆ ಸಂದರ್ಭದಲ್ಲಿ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕು. ಸೆಕೆಂಡ್ ಏನು ವಿವಾಹ, ಯಾವ ರೀತಿ ವಿವಾಹ ಪದ್ಧತಿಗಳು ಯಾವ ರೀತಿ ಇದ್ದಾವೆ. ಮತ್ತೆ ವಿಚ್ಛೇದನ ಯಾವ ರೀತಿ ಇದೆ ಅಂದ್ರೆ, ಇವೆಲ್ಲವೇನಪ್ಪಾ ಅಂದ್ರೆ ಒಂದೊಂದು ಧರ್ಮಗಳಲ್ಲೂ ಕೂಡ ಒಂದೊಂದು ಡಿಫರೆಂಟ್ ಆಗಿರ್ತಕ್ಕಂಥದ್ದು. ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ತರ ಬೇರೆ ಬೇರೆ ಧರ್ಮಗಳಲ್ಲಿ ಈ ಮೂರಕ್ಕೂ ಕೂಡ ಒಂದು ಸಂಹಿತೆಗಳು ಏನು ಕೋಡ್ಸ್ ಏನಿದ್ದಾವೆ ವಿಭಿನ್ನವಾಗಿರತಕ್ಕಂಥದ್ದು. ಸೊ ಹಾಗಾಗಿ ಇಡೀ ಭಾರತ ದೇಶದಲ್ಲಿ ವಿವಾಹ ವಿಚ್ಛೇದನ ಉತ್ತರಾಧಿಕಾರತ್ವಕ್ಕೆ ಒಂದೇ ಕಾನೂನಿನ ನಿಯಮಗಳನ್ನು ತರಬೇಕು ಅನ್ನೋದೇ ಈ ಒಂದು UCCಯ ಒಂದು ಪ್ರಮುಖ ಧ್ಯೇಯ. ವಿವಾಹ ವಿಚ್ಛೇದನ ಉತ್ತರಾಧಿಕಾರತ್ವಕ್ಕೆ ಎಲ್ಲಾ ಭಾರತೀಯರಿಗೂ ಒಂದೇ ನಿಯಮವನ್ನ ಜಾರಿಗೆ ತರಬೇಕನ್ನೋದೇ ಇದರ ಮೂಲ ಉದ್ದೇಶ. ಹಾಗಾಗಿ UCCಯನ್ನ ಮೊದಲ ಮಸೂದೆಯನ್ನು ಇತ್ತೀಚೆಗೆ ಜಾರಿಗೆ ತಂದ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರಾಖಂಡ ಒಂದು ಪ್ರಮುಖವಾಗಿರ್ತಕ್ಕಂತಹ ಇತ್ತೀಚಿನ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರಾಖಂಡ. ಇದು ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಮುಖವಾಗಿ ನೋಡ್ಕೊಳ್ಳಿ.
ಇನ್ನ ಮುಂದಿನ ಪ್ರಶ್ನೆ ಏನು? ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವೋಲ್ಟ್ ಟೈಫೂನ್ ಎಂದರೆ ಏನು? ನೋಡಿ, ವೋಲ್ಟ್ ಟೈಫೂನ್ ಅಂದ್ರೆ ಏನು? ಹೊಸ ಕೃತಕ ಬುದ್ಧಿಮತ್ತೆ ಸಾಧನ, ಹೊಸ ಪರಿಸರ ಉಪಕ್ರಮ, ಸೈಬರ್ ಹ್ಯಾಕಿಂಗ್ ಗುಂಪು, ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ನೋಡಿ, ಇದು ಸೈಬರ್ ಹ್ಯಾಕಿಂಗ್ ಗುಂಪು ಅಂದ್ರೆ, ಹ್ಯಾಕ್ ಅಂದ್ರೆ ಏನು? ಆ ಒಂದು ಕಂಪ್ಯೂಟರ್ ಇರ್ತಕ್ಕಂತಹ ರಹಸ್ಯ ವಗೈರೆ ಫೈಲ್ ಗಳಾಗಿರ್ಬೋದು, ಡಾಟಾಗಳಾಗಿರ್ಬೋದು, ಅವನ್ನೆಲ್ಲವನ್ನ ಕದಿತಕ್ಕಂತ ಒಂದು ಪ್ರಕ್ರಿಯೆ ನಾವೆಂತ ಕರಿತೀವಿ, ಹ್ಯಾಕಿಂಗ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನ US ಸರ್ಕಾರ ಇತ್ತೀಚೆಗೆ ಚೀನಾ ಬೆಂಬಲಿತ ಹ್ಯಾಕಿಂಗ್ ಗ್ರೂಪ್ ವೋಲ್ಟ್ ಟೈಫೂನ್ ಅನ್ನ ಮುಚ್ಚಿದೆ. US ಸರ್ಕಾರ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಚೀನಾ ಬೆಂಬಲಿತ ಹ್ಯಾಕಿಂಗ್ ಗ್ರೂಪ್ ಟೈಫೂ ಆ ವೋಲ್ಟ್ ಟೈಫೂನ್ ಅನ್ನ ಮುಚ್ಚಿದೆ. ಸೊ ಈ ತರ ಈ ಒಂದು ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಳ್ಳಿ. ಇನ್ನ ಮುಂದಿನ ಒಂದು ವಿಚಾರ ಏನು? ಇದು ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯ. ಈ ಕೆಳಗಿನ ಯಾವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿಸ್ತಕ್ಕಂತಹ ಪೇಯಬಲ್ ಸ್ಟೇಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಹಾರಾಷ್ಟ್ರನ, ಕೇರಳನ, ತಮಿಳುನಾಡು, ಕರ್ನಾಟಕನೋ ಅಂತ ನಾವು ಪ್ರಶ್ನೆ ಬಂದ್ರೆ, ಇಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇಯಬಲ್ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ. ನೋಡಿ, ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ. ಇನ್ನ ಸೆಕೆಂಡ್ ಯಾವುದು ಅಂದ್ರೆ, ಇಲ್ಲಿ 37% ಅನ್ನ ಮಹಾರಾಷ್ಟ್ರ ಏನಪ್ಪಾ ಅಂದ್ರೆ ಶೇಕಡಾ 37% ತೆರಿಗೆಯನ್ನ, ಭಾರತದಲ್ಲಿ 100% ಅಂದ್ರೆ 100ರಲ್ಲಿ 37% ಒಂದೇನೆ ಮಹಾರಾಷ್ಟ್ರ ಸರ್ಕಾರದಿಂದ ಬರುತ್ತೆ. ಇನ್ನ ಸೆಕೆಂಡ್ ಏನು, ಡೆಲ್ಲಿಯಿಂದ ಏನು 12%, ಕರ್ನಾಟಕದಿಂದ 9%, ಇನ್ನ ತಮಿಳ್ನಾಡಿಂದ 7% ಅಷ್ಟು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಲಾಗ್ತದೆ. ಇನ್ನ ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಲ್ಯಾಬ್ ಅನ್ನ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಗಳು, ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಗಳು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿಸಿ ವಿಧಿಸತಕ್ಕಂಥ ತೆರಿಗೆಗಳು ಯಾವುದನ್ನ ಈ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡ್ರೆ ಈ ವಿಭಾಗದಲ್ಲಿ ಕಂಪಲ್ಸರಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಇನ್ನ ಅದಾದ್ಮೇಲೆ ಏನು ನೆಕ್ಸ್ಟ್ ಮುಂದಿನ ಪ್ರಶ್ನೆ? ನ್ಯಾಯಬೆಲೆ ಅಂಗಡಿಗಳನ್ನ ಮೊದಲ ಬಾರಿಗೆ ONDC ಪ್ಲಾಟ್ಫಾರ್ಮ್ ಪ್ರವೇಶಿಸಿದ ಮೊದಲ ರಾಜ್ಯ ಯಾವುದು? ನ್ಯಾಯಬೆಲೆ ಅಂಗಡಿಗಳನ್ನ ಮೊದಲ ಬಾರಿಗೆ ONDC ಪ್ಲಾಟ್ಫಾರ್ಮ್ ಪ್ರವೇಶಿಸಿದ ಮೊದಲ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಕರ್ನಾಟಕ. ನಾಲ್ಕು ಆಪ್ಷನ್ಸ್ ಇದ್ದಾವೆ ಇಲ್ಲಿ. ಏನು ಹಾಗಾದ್ರೆ ಮೊದಲು ಈ ಒಂದು ONDC ಅಂದ್ರೆ ಏನು ಅಂತ ಪ್ರಶ್ನೆ ಅರ್ಥ ಮಾಡ್ಕೊಬೇಕು. ONDC ಅಂದ್ರೆ ಏನು? ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್. ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್. ಸೊ ಹಂಗಾಗಿ ಮೊದಲ ಪ್ರವೇಶದ ರಾಜ್ಯ ಯಾವ್ದಪ್ಪ ಅಂದ್ರೆ ಹಿಮಾಚಲ್ ಪ್ರದೇಶ. ನೋಡಿ, ಡಿಜಿಟಲ್ ವಾಣಿಜ್ಯವನ್ನ ಅಳವಡಿಸಿಕೊಳ್ಳುವಂತ ಒಂದು ಹೆಗ್ಗುರುತಾಗಿದೆ. ಹಿಮಾಚಲ ಪ್ರದೇಶ ಉನಾ ಮತ್ತು ಹಮೀರ್ಪುರ ಜಿಲ್ಲೆಯಲ್ಲಿ 11 ನ್ಯಾಯಬೆಲೆ ಅಂಗಡಿಗಳನ್ನ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಪ್ರವೇಶಿಸಿದ ಮೊದಲಿಗರಾಗಿದ್ದಾರೆ. ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ಗೆ ಪ್ರವೇಶಿಸಿದ ಮೊದಲ ರಾಜ್ಯ ಅಂತ ನಾವು ಕರಿಬಹುದು. ಅಬ್ರುವೇಶನ್ ಕೇಳ್ಬೋದು, ONDC ಅಂದ್ರೆ ಏನು? ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್. ಸರಿನಾ, ಯಾವ ಜಿಲ್ಲೆ ಅಂತ ಕೇಳ್ಬೋದು? ಉನಾ ಮತ್ತು ಹಮೀರ್ಪುರ ಜಿಲ್ಲೆಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ಏನು? ಭೂಮಿ ಸಂವದ್ 8 ಕಾರ್ಯಕ್ರಮ ಯಾವ ಇಲಾಖೆ ಅಡಿಯಲ್ಲಿ ಉದ್ಘಾಟಿಸಲಾಗಿದೆ? ಭೂಮಿ ಸಂವದ್ 8 ಯಾವ ಒಂದು ಇಲಾಖೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ? ಕಂದಾಯ ಇಲಾಖೆನ, ಪಂಚಾಯತ್ ಇಲಾಖೆನ, ರಿಜಿಸ್ಟರ್ ಸ್ಟ್ಯಾಂಪ್ ಡ್ಯೂಟಿ ಇಲಾಖೆನ, ಮೇಲಿನ ಯಾವುದು ಅಲ್ಲ. ಇಲ್ಲಿ ಯಾವುದು ಅಂತ ಬಂದೇನಪ್ಪಾ ಅಂದ್ರೆ ಆ ಒಂದು ಪಂಚಾಯತ್ ಇಲಾಖೆಯಲ್ಲಿ ಬಂದಿರತಕ್ಕಂಥದ್ದು. ಪಂಚಾಯತ್ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನ, ಭೂಮಿ ಸಂವದ್ ಅಂತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಏನು ಶೇರಿಂಗ್ ಆಫ್ ಬೆಸ್ಟ್ ಪ್ರಾಕ್ಟೀಸ್ ಇನ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡರ್ನೈಸೇಷನ್ ಅಂದ್ರೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಏನು, ಭೂಮಿಯ ನಿರ್ವಹಣೆಯನ್ನ ಆಧುನೀಕರಣಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಏನು ಅಂತ ಕರಿತೀವಿ ಅಂದ್ರೆ ಭೂಮಿ ಸಂವದ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಅವರು 2 ದಿನಗಳ ಭೂಮಿ ಸಂವಾದ 8 ಅನ್ನು ಉದ್ಘಾಟಿಸಿದ್ದಾರೆ. ಇನ್ನ ಭೂ ನಿರ್ವಹಣೆ ಆಧುನೀಕರಣದಲ್ಲಿ ಉತ್ತಮ ಅಭ್ಯಾಸವನ್ನು ಹಂಚಿಕೆಯನ್ನು ಕುರಿತು ಫೆಬ್ರವರಿ 8 ನವದೆಹಲಿಯಲ್ಲಿ ವಿಜ್ಞಾನದಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇನ್ನ ಭೂ ಸಂಪನ್ಮೂಲ ಇಲಾಖೆಯು 2024 ಫೆಬ್ರವರಿ 8 ಮತ್ತು 9ರಂದು ಈ ಸಮ್ಮೇಳನವನ್ನ ಆಯೋಜಿಸುತ್ತಿದೆ. ಇನ್ನ ಇದು ರಿಲೇಟೆಡ್ ಆಗಿನ ಸ್ವಾಮಿತ್ವ ಅಂತಕ್ಕಂಥ ಒಂದು ಯೋಜನೆ ಇತ್ತು, ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಅಂದ್ರೆ ಗ್ರಾಮೀಣ ಪ್ರದೇಶದ ಎಲ್ಲ ಆಸ್ತಿಗಳನ್ನ ಡ್ರೋನ್ಗಳ ಮುಖಾಂತರ ಕ್ಯಾಪ್ಚರ್ ಮಾಡಿ ಅವರಿಗೆ ಖಾತೆ ಪಾಣಿ ಅವರ ರಿಜಿಸ್ಟ್ರೇಷನ್ ಗಳನ್ನೆಲ್ಲವನ್ನು ಕೂಡ ಆ ಡಿಜಿಟಲೈಸೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಸ್ವಾಮಿತ್ವ ಯೋಜನೆ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು, ಸ್ವಾಮಿತ್ವ ಯೋಜನೆ. ಇನ್ನು ಅದಾದ್ಮೇಲೆ ಏನು, ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಸಕ್ಕರೆಯ ಸಬ್ಸಿಡಿಯನ್ನ ಇತ್ತೀಚೆಗೆ ಎಷ್ಟು ವರ್ಷಗಳ ಅವಧಿಗೆ ವಿಸ್ತರಿಸಲಾಗಿದೆ? ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ AAY ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಸಕ್ಕರೆಯ ಸಬ್ಸಿಡಿಯನ್ನ ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಬಂದ್ರೆ 2 ವರ್ಷಗಳು, 3 ವರ್ಷಗಳು, 4 ವರ್ಷಗಳು, 5 ವರ್ಷಗಳು ಅಂತ ಬಂದ್ರೆ
ಇದನ್ನ 2 ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಲಾಗಿದೆ. 2 ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಲಾಗಿದೆ. 2026 ಮಾರ್ಚ್ 31ರವರೆಗೆ ಇದನ್ನ ವಿಸ್ತರಣೆ ಮಾಡಲಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಪ್ರಮುಖವಾಗಿರ್ತಕ್ಕಂತಹ ಅಂಶ. ಇನ್ನು ಅದಾದ್ಮೇಲೆ ಬಂದ್ರೆ ಪ್ರತಿ ತಿಂಗಳು ಪ್ರತಿ ಕೆಜಿಗೆ 18.50 ಸಬ್ಸಿಡಿಯನ್ನ ನೀಡತಕ್ಕಂಥದ್ದು. ಈಗ ಮಾರುಕಟ್ಟೆಯಲ್ಲಿ ಎಷ್ಟಿದೆ, 39 ರೂಪಾಯಿ ಅಥವಾ 40 ರೂಪಾಯಿ ಕೆಜಿ ಸಕ್ಕರೆ ಇರತಕ್ಕಂಥದ್ದು. ಇದರಲ್ಲಿ 18 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದು. ಇನ್ನು ಉಳಿದ ಒಂದು ಹೆಚ್ಚಿನ ಪ್ರಯೋಜನ ನಿರೀಕ್ಷಿಸುವ ವ್ಯವಸ್ಥೆ ಇದೆ ಅಂತಕ್ಕಂಥ ನೋಡ್ತಾ ಹೋಗ್ಬೋದು. ಇನ್ನ ಮುಂದಿನ ಪ್ರಶ್ನೆ ಏನು, ಕಚ್ಚಿ ಸಮುದಾಯವು ತನ್ನ ಹೊಸ ವರ್ಷವನ್ನ ಈ ಕೆಳಗಿನ ಯಾವುದಾಗಿ ಆಚರಿಸುತ್ತದೆ? ಕಚ್ಚಿ ಸಮುದಾಯ ಅಂದ್ರೆ ಭಾರತ ಸಾಕಷ್ಟು ವಿಭಿನ್ನತೆಯಿಂದ ಕೂಡಿರತಕ್ಕಂಥ ಒಂದು ದೇಶ ಅಂತ ಕರಿಬಹುದು. ಇನ್ನ ಉತ್ತರಾಯಣ, ಬೆಸ್ತು ವರುಸ, ಬಾಸುವ ಸಂಕ್ರಾಂತಿ, ಆಷಾಧಿ ಬೀಜ ಅಂತ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಏನು, ಆಷಾಧಿ ಬೀಜ ಅಂದ್ರೆ ಕಚ್ಚಿ ಸಮುದಾಯವು ತನ್ನ ಹೊಸ ವರ್ಷವನ್ನ ಕೆಳಗಿನ ಯಾವುದಾಗಿ ಆಚರಿಸುತ್ತದೆ ಅಂದ್ರೆ ಆಷಾಧಿ ಬೀಜವಾಗಿ ಏನ್ ಮಾಡುತ್ತೆ, ಆಚರಣೆಯನ್ನ ಮಾಡುತ್ತೆ. ಸೊ ಹಂಗಾಗಿ ಈ ಒಂದು ಸಮುದಾಯದ ಬಗ್ಗೆ ನಾವು ತಿಳ್ಕೊಂತ ಹೋದ್ರೆ ಕಚ್ಚಿ ಸಮುದಾಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಕಚ್ಚಿ ಸಮುದಾಯವು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂಥ ಒಂದು ಸಮುದಾಯ. ಇಲ್ಲಿ ಡೆಲ್ಲಿ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಇನ್ನ ಈ ಸಮುದಾಯವು ಕಡಿಮೆ ವ್ಯವಸಾಯ ಭೂಮಿಯನ್ನ ಹೊಂದಿದ್ದು ಮುಖ್ಯವಾಗಿ ತರಕಾರಿ ಬೆಳೆಯನ್ನು ಬೆಳೆಯುತ್ತಾರೆ. ಈಗ ನಮ್ಗೇನು ಖಾರೀಫ್ ಆಗಿರ್ಬೋದು, ರಾಬಿ ಆಗಿರ್ಬೋದು, ಜಾಯಿಡ್ ಬೇಸಾಯ ಕ್ರಮ ಅಂತ ನಾವು ನೋಡ್ತೀವಿ. ತರಕಾರಿ, ಹಣ್ಣು ತರಕಾರಿಗಳನ್ನ ಬೆಳೀತಕ್ಕಂತಹ ಒಂದು ಹೊಸ ವ್ಯವಸ್ಥೆಯನ್ನ ಜಾಯಿಡ್ ಅಂತ ನಾವು ಕರಿತೀವಿ. ಇನ್ನ ಉತ್ತರಾಯಣ ಅಂದ್ರೇನು, ಡಿಸೆಂಬರ್ 22ರಂದು ಉತ್ತರಾಯಣವಾಗುತ್ತದೆ. ಅಂದ್ರೆ ಡಿಸೆಂಬರ್ 22 ದಕ್ಷಿಣ ಒಂದು ಉತ್ತರಾಯಣವಾಗ್ತಕ್ಕಂಥದ್ದು, ದಕ್ಷಿಣದ ಉತ್ತರಕ್ಕೆ ಸಂಚರಿಸುವ ಕಾಲ. ಇನ್ನ ಭೂಮಿಯ ಉತ್ತರ ಗೋಲಾರ್ಧದ ಅತಿ ಉದ್ದದ ದಿನ, ದಕ್ಷಿಣ ಗೋಲಾರ್ಧದ ಚಿಕ್ಕ ದಿನ. ಅಂದ್ರೆ ಉತ್ತರಾಯಣ ಅಂದ್ರೆ ಒಂದು ಜೂನ್ 21ನೇ ತಾರೀಕು ಏನಾಗುತ್ತೆ ಅಂದ್ರೆ ಉತ್ತರಾರ್ಧ ಗೋಲದಲ್ಲಿ ಅತಿ ಉದ್ದವಾದ ದಿನ ಆಗುತ್ತೆ. ಇನ್ನ ಬೆಸ್ತ ವರಸ್ ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ಆಚರಿಸುವ ಬೆಸ್ತ ವರಸ್ ಅಂತ ಕರಿತೀವಿ. ಬೀಸುವ ಸಂಕ್ರಾಂತಿ ಅಂದ್ರೆ ಹನುಮ ಹುಟ್ಟಿದ ದಿವಸವಾಗಿದೆ, ನಾವು ಒಡಿಸ್ಸಾದಲ್ಲಿ ಆಚರಣೆ ಮಾಡ್ತೀವಿ. ನೋಡಿ, ಬೀಸುವ ಸಂಕ್ರಾಂತಿ ಏನ್ ಪ್ರಶ್ನೆ ಕೇಳ್ಬೋದು, ಒಡಿಸ್ಸಾದಲ್ಲಿ ಆಚರಣೆ ಮಾಡ್ತಾರೆ. ಬೀಸುವ ಸಂಕ್ರಾಂತಿಯನ್ನ ಒಡಿಸ್ಸಾದಲ್ಲಿ ಆಚರಣೆ ಮಾಡ್ತಾರೆ. ಬೆಸ್ತು ವರಸ ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಅದೇ ಉತ್ತರಾಯಣ ಡಿಸೆಂಬರ್ 22ರಂದು ಉತ್ತರಾಯಣ ಆಗ್ತಕ್ಕಂಥದ್ದು. ಇನ್ನ ಕಚ್ಚಿ ಸಮುದಾಯ ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನದಾದ್ಮೇಲೆ ಏನು, ಭೂ ಸುರಕ್ಷಾ ಯೋಜನೆ ಜಾರಿಗೊಳಿಸಿದ ರಾಜ್ಯ ಯಾವುದು? ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೊಳಿಸಿದ ರಾಜ್ಯ ಯಾವುದು? ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಯಾವುದು ಅಲ್ಲ ಅಂತ ಬಂದ್ರೆ ಯಾವುದು ಅಂದ್ರೆ ಇಲ್ಲಿ ಯಾವುದು ಅಲ್ಲ, ಈ ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೊಳಿಸಿದ ರಾಜ್ಯ ಯಾವುದಪ್ಪ ಅಂದ್ರೆ ಯಾವುದು ಅಲ್ಲ. ಹಾಗಾದ್ರೆ ಯಾವ ರಾಜ್ಯ ಈ ಒಂದು ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸಿದೆ. ಇದರ ಮುಖ್ಯ ಉದ್ದೇಶ ಏನು, ಕಂದಾಯ ಇಲಾಖೆ ದಾಖಲೆಗಳ ಡಿಜಿಟಲೀಕರಣ ಮಾಡುವುದು. ಅಂದ್ರೆ ಕಂದಾಯ ಇಲಾಖೆ ಎಲ್ಲ ಏನಪ್ಪಾ ಅಂದ್ರೆ ಕಾಗದ ಪತ್ರಗಳಲ್ಲಿ ಬಾದ ಇಟ್ಕೊಂತ ಇದ್ರು, ಸೊ ಅವನ್ನೆಲ್ಲ ಏನಪ್ಪಾ ಅಂದ್ರೆ ಡಿಜಿಟಲೈಸ್ಡ್ ಮಾಡ್ತಕ್ಕಂಥದ್ದು. ಸರ್ವೆ ನಂಬರ್ ಆಗಿರ್ಬೋದು, ER ಆಗಿರ್ಬೋದು, MR ಆಗಿರ್ಬೋದು, ಪಾಣಿ ಆಗಿರ್ಬೋದು, ಪಟ್ಟಾ ಪುಸ್ತಕಗಳಾಗಿರ್ಬೋದು, ಎಲ್ಲವನ್ನೇನಪ್ಪಾ ಅಂದ್ರೆ ಡಿಜಿಟಲೈಸ್ಡ್ ಮಾಡ್ಬೇಕು. ಅಲ್ಲಿ ಸುಮ್ಮನೆ ನಂಬರ್ ಎಂಟರ್ ಮಾಡಿದ್ರೆ ಇಡೀ ಒಂದು ಕಾನ್ಸೆಪ್ಟ್ ಓಪನ್ ಆಗೋ ತರ ಮಾಡೋದನ್ನ ನಾವು ಡಿಜಿಟಲೈಸೇಷನ್ ಅಂತ ನಾವು ಕರಿತೀವಿ. ಇನ್ನ ಪ್ರಸ್ತುತ ಪಾದರಕ್ಷೆ ಮತ್ತು ಚರ್ಮೋತ್ಪನ್ನಗಳ ತಯಾರಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಅಂತ ಬಂದ್ರೆ ಇಲ್ಲಿ ಪ್ರಸ್ತುತ ಏನಪ್ಪಾ ಅಂದ್ರೆ 2ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇನ್ನ ಪಾದರಕ್ಷೆ ಆಗಿರ್ಬೋದು, ಚರ್ಮೋದ್ಯಮ, ಫ್ಯಾಷನ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಂಶೋಧನೆ, ಕೌಶಲ್ಯ, ಮಾರುಕಟ್ಟೆ ಅನ್ವೇಷಣೆ, ವಿಸ್ತರಣೆ ಸಂಬಂಧಿಸಿದ ಒಂದು ಪ್ರತಿಷ್ಠಿತ ಸಂಸ್ಥೆ. ಇನ್ನ ಫುಟ್ವೇರ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೂಡ ಇದನ್ನ ಕರೀತಾರೆ. ಇನ್ನ ಪಾದರಕ್ಷೆ ಮತ್ತು ಚರ್ಮೋತ್ಪನ್ನಗಳ ತಯಾರಿಕೆಯಲ್ಲಿ ಭಾರತ ಚೀನಾ ನಂತರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಪಾದರಕ್ಷೆ ಮತ್ತು ಚರ್ಮ ಉತ್ಪನ್ನಗಳಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಏನಪ್ಪಾ ಅಂದ್ರೆ ಪ್ರಥಮ ಸ್ಥಾನದಲ್ಲಿದೆ. ಇನ್ನ ರಫ್ತು ವಿಭಾಗದಲ್ಲಿ ಏನಪ್ಪಾ ಅಂದ್ರೆ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನ ಬಂದ್ರೆ ಇತ್ತೀಚಿನ ಯಾವ ರಾಜ್ಯದಲ್ಲಿ ದಿವ್ಯ ಕಾಲ ಮೇಳವನ್ನ ಆರಂಭಿಸಲಾಗಿದೆ? ದಿವ್ಯ ಕಾಲ ಮೇಳವನ್ನ ಎಲ್ಲಿ ಆರಂಭಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನ ಯಾವ ರಾಜ್ಯ ಅಂದ್ರೆ ತ್ರಿಪುರಾನ, ಕೇರಳನ, ಮಧ್ಯಪ್ರದೇಶನ, ಉತ್ತರ ಪ್ರದೇಶನ ಅಂತ ಬಂದ್ರೆ ಇಲ್ಲಿ ಯಾವ್ದಂದ್ರೆ ತ್ರಿಪುರ ರಾಜ್ಯದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು. ಏನು ದಿವ್ಯ ಕಲಾ ಮೇಳವು, ದಿವ್ಯಾಂಗ ಜನರ ಉತ್ಪನ್ನಗಳ ಕಾರ್ಯ ಕೌಶಲ್ಯಗಳನ್ನು ಮಾರ್ಕೆಟಿಂಗ್ ಮಾಡಲು ಮತ್ತು ಪ್ರದರ್ಶಿಸಲು ದೊಡ್ಡ ವೇದಿಕೆಯನ್ನ ಒದಗಿಸ್ತಕ್ಕಂಥದ್ದು. ದಿವ್ಯಾಂಗರಿಗೆ ಆ ಒಂದು ಉತ್ಪನ್ನಗಳ, ಅವರು ಏನು ದಿವ್ಯಾಂಗರು ತಯಾರಿಸಿರ್ತಕ್ಕಂತಹ ಉತ್ಪನ್ನ ಕೌಶಲಗಳನ್ನ ಒಂದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಒಂದು ಪ್ಲಾಟ್ಫಾರಂ, ಒಂದು ವೇದಿಕೆ ನಾವೇನ್ ಕರಿತೀವಿ ಅಂದ್ರೆ ಈ ಒಂದು ದಿವ್ಯ ಕಲಾ
ದಿವ್ಯ ಕಾಲ ಮೇಳ ಅಂತ ನಾವು ಕರಿತೀವಿ. ಎಲ್ಲಿ ಅಂದ್ರೆ ತ್ರಿಪುರಾದಲ್ಲಿ. ಇನ್ನ ಅದಾದ್ಮೇಲೇನು, ಅಂಟಾರ್ಟಿಕಾದ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಇತ್ತೀಚೆಗೆ ಕ್ವಿನ್ನಿಂಗ್ ಸ್ಟೇಷನ್ ಅನ್ನು ಯಾರು ಪ್ರಾರಂಭಿಸಿದರು? ಚೀನಾನ, ರಷ್ಯಾನ, USAನೋ, ಆಸ್ಟ್ರೇಲಿಯಾನೋ? ಅಂಟಾರ್ಟಿಕಾ ಏನಪ್ಪಾ ಅಂದ್ರೆ ಅದನ್ನ ವಿಜ್ಞಾನಿಗಳ ಖಂಡ, ಬಿಳಿಯ ಖಂಡ ಅಂತೆಲ್ಲ ನಾವು ಕರಿತಾ ಹೋಗ್ತೀವಿ. ಅಲ್ಲಿ ಏನಪ್ಪಾ ಅಂದ್ರೆ ಸಂಶೋಧನೆಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು, ಅಲ್ಲಿ ಜನವಸತಿಗೆ ಯೋಗ್ಯವಲ್ಲ, ಅದು ಕೇವಲ ಸಂಶೋಧನೆಯನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಯಾವ್ದಪ್ಪಾ ಅಂದ್ರೆ ಅಂಟಾರ್ಟಿಕಾ. ಸೊ ಅಲ್ಲಿ ಯಾವ್ದು ನೋಡ್ತೀವಿ ನಾವು, ಚೀನಾ ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಆ ಕ್ವಿನ್ನಿಂಗ್ ಸ್ಟೇಷನ್ ಅನ್ನ ಏನ್ ಮಾಡಿದೆ, ಆರಂಭಿಸಿರ್ತಕ್ಕಂಥದ್ದು ಯಾವುದು ಅಂದ್ರೆ ಚೀನಾ ದೇಶ. ಇನ್ನ ಮುಂದಿನ ಒಂದು ಪ್ರಶ್ನೆ ಯಾವ್ದಪ್ಪಾ ಅಂದ್ರೆ, ಇತ್ತೀಚಿನ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ನ ಎಲ್ಲ ಮೂರು ಸ್ವರೂಪಗಳಲ್ಲಿ ಅಗ್ರಸ್ಥಾನ ತಲುಪಿದ ಮೊದಲ ಬೌಲರ್ ಯಾರು? ಟ್ರೆಂಟ್ ಬೌಲ್ಟ, ಲಾಕಿ ಫರ್ಗ್ಯೂಸನ್ನ, ಜೇಮ್ಸ್ ಆಂಡರ್ಸನ್ನ, ಜಸ್ಪ್ರೀತ್ ಬೂಮ್ರಾನ ಅಂತ ಬಂದ್ರೆ, ಜಸ್ಮಿತ್ ಬೂಮ್ರಾ ಏನಪ್ಪಾ ಅಂದ್ರೆ ಈ ಒಂದು ಎಲ್ಲಾ ಒಂದು ಇದನ್ನ ಏನಪ್ಪಾ ಅಂದ್ರೆ ಮುಂದುವರಿಸಿರ್ತಕ್ಕಂಥದ್ದು. ಜಸ್ಮಿತ್ ಬೂಮ್ರಾ ಅವ್ರು ಏನಪ್ಪಾ ಅಂದ್ರೆ ಎಲ್ಲವನ್ನ ಕೂಡ ಏನಪ್ಪಾ ಅಂದ್ರೆ ಮುಂದುವರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ, ಜಸ್ಮಿತ್ ಬೂಮ್ರಾ. ನೆಕ್ಸ್ಟ್ ಇನ್ನ ಅದಾದ್ಮೇಲೆ ಬಂದ್ರೆ ಇನ್ನ ಇತ್ತೀಚೆಗೆ ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇತ್ತೀಚಿನ ಒಂದು ಇತ್ತೀಚೆಗೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಭೇಟಿ ನೀಡಿದ ಮೊದಲ ವಿದೇಶಿ ನಾಯಕ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಬಿಮನ್ ಪ್ರಸಾದ್ ಅಂತಕ್ಕಂಥ ಏನಪ್ಪಾ ಅಂದ್ರೆ ಭೇಟಿ ನೀಡಿದ ಮೊದಲ ವಿದೇಶಿಗೆ ಯಾರಪ್ಪಾ ಅಂದ್ರೆ ಬಿಮನ್ ಪ್ರಸಾದ ಮೊದಲಿಗೆ ಭೇಟಿ ನೀಡಿದಂಥವ್ರು. ಇನ್ನ ಅದಾದ್ಮೇಲೆ ಬಂದ್ರೆ ನಾಲ್ಕನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗಾಗಿ ಇತ್ತೀಚೆಗೆ ಯಾವ ಲಾಂಛನವನ್ನ ಪ್ರಾರಂಭಿಸಲಾಗಿದೆ? ನಾಲ್ಕನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗಾಗಿ ಇತ್ತೀಚೆಗೆ ಯಾವ ಲಾಂಛನವನ್ನು ಪ್ರಾರಂಭಿಸಲಾಗಿದೆ? ವಿಚ್ ಮಸ್ಕಾಟ್ ಹ್ಯಾಸ್ ಬೀನ್ ಲಾಂಚ್ಡ್ ರೀಸೆಂಟ್ಲಿ ಫಾರ್ ದಿ ಫೋರ್ತ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್? ಇನ್ನ ಅಷ್ಟಲಕ್ಷ್ಮಿ ಆಗಿರ್ಬೋದು, ಶೀನ್ ಇ ಶಿ ಆಗಿರ್ಬೋದು, ವೀರ ಮಂಗಯ್ ಆಗಿರ್ಬೋದು, ಫೇ ಫಿ ಆಗಿರ್ಬೋದು. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಅಷ್ಟಲಕ್ಷ್ಮಿ ಅಂತಕ್ಕಂತಹ ಒಂದು ಲೋಗೋವನ್ನ ಏನ್ ಮಾಡಿದರೆ ಇತ್ತೀಚೆಗೆ ಲಾಂಛನವನ್ನ ಪ್ರಾರಂಭಿಸಲಾಗಿದೆ. ನಾಲ್ಕನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅಂದ್ರೆ ಇಡೀ ಭಾರತದ ಒಂದು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂತಹ ಕ್ರೀಡಾಪಟುಗಳನ್ನ ಒಂದು ವೇದಿಕೆಯಡೆ ತರತಕ್ಕಂಥದ್ದು, ಅಂದ್ರೆ ಮುಂದಿನ ಒಲಿಂಪಿಕ್ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾನಿಲಯಗಳಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡೋದೇ ಖೇಲೋ ಇಂಡಿಯಾ ಗೇಮ್ನ ಉದ್ದೇಶ. ಇವರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸೋದೇ ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ. ಇನ್ನ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. ಇನ್ನ ಹೆಚ್ಚಿನ ವಿಡಿಯೋಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.